ಎಸ್ ಇನ್ನು ಮುಂದಿನ ಜಿಲ್ಲೆ ಮಂಡ್ಯ ಜಿಲ್ಲೆ ಬಾರಿ ರಾಜಕಾರಣದ ಕುತೂಹಲದ ಕಣಜ ಮಂಡ್ಯ ಮಂಡ್ಯದಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತವಾಗಿ ಆರು ಜನ ಜೆ ಡಿ ಎಸ್ ಎಮ್ ಎಲ್ ಎ ಒಬ್ಬರು ಬಿಜೆಪಿ ಎಂ ಎಲ್ ಎ ಏಳು ಕೇಳು ಕೂಡ ಗೆದ್ದಿದ್ರು ಮತ್ತೆ ಏಳು ಗೆಲ್ಲಬೇಕು ಅಂತ ಜೆಡಿಎಸ್ ಅವರು ಹೊಡ್ಡವರೆ ಕಾಂಗ್ರೆಸ್ ಅವರು ಬಿಜೆಪಿಯವ್ರು ಸಾಧ್ಯನೇ ಇಲ್ಲ ಅದು ಹೆಂಗೆ ಹೇಳಿ ಗೆದ್ದು ನಾವಿಲ್ವಾ ಅಂತ ಕೇಳ್ತವ್ರೆ ಬಟ್ ಕರ್ನಾಟಕ ಟಿವಿ ಡಿಸೆಂಬರ್ ಮೆಗಾ ಸರ್ವೆ ಏನತ್ತೆ ಏನು ಕತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಅಂದಾನಿ ಜೆ ಡಿ ಎಸ್ ಶಾಸಕರು ಇವ್ರ ವಿರುದ್ಧ ಕಾಂಗ್ರೆಸ್ನಿಂದ ನರೇಂದ್ರ ಅವರು ಡಾಕ್ಟರ್ ಮೂರ್ತಿಯವರು ನಾನು ಕಂಟೆಸ್ಟ್ ಮಾಡ್ತೀನಿ ಇಲ್ಲಿ ನನಗೂ ಕೂಡ ಜನ ಬೆಂಬಲ ಇದೆ ನಾನು ನಿಲ್ತೀನಿ ಅಂತ ನನಗೂ ಟಿಕೆಟ್ ಸಿಗುತ್ತೆ ಅಂತ ಓಡಾಡ್ತಿದ್ದಾರೆ ನರೇಂದ್ರ ಸ್ವಾಮಿ ಜೊತೆ ಪೈಪೋಟಿ ಬಿದ್ದಿದ್ದಾರೆ ಡಾಕ್ಟರ್ ಮೂರ್ತಿಯವರು ಅಂಡ್ ಬಿ ಜೆ ಪಿಯಿಂದ ಕಳೆದ ಬಾರಿ ಮರೆಯಾಗಿದ್ದರು ಹದಿಮೂರಲ್ಲಿ ಕೆ ಜೆ ಪಿಯಿಂದ ಒಳ್ಳೆ ಓಟ್ ತಗೊಂಡಿದ್ರು ಈಗ ಮತ್ತೆ ಎಂಟ್ರಿ ಕೊಟ್ಟವರ ಮುನ್ರಾಜು ಇಲ್ಲಿ ಬಿ ಎಸ್ ಪಿದು ಒಂದಷ್ಟು ಮತ ಬ್ಯಾಂಕ್ ಇದೆ ಎ ಪಿ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಕೆ ಆರ್ ಎಸ್ ಅವರು ನಿಂತ್ಕೋತಾರೆ ಬಟ್ ಆದರೂ ಇಲ್ಲಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಫೈಟ್ ಇದೆ ಕಾಂಗ್ರೆಸ್ ಅಲ್ಲಿ ನರೇಂದ್ರ ಸ್ವಾಮಿ ವರ್ಸಸ್ ಡಾಕ್ಟರ್ ಮೂರ್ತಿ ಟಿಕೆಟ್ ಫೈಟ್ ಇದೆ ಅಂಡ್ ಮುನ್ರಾಜು ನಾನು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅವತ್ತೇ ನಾನು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಓಡ್ ತಗೊಂಡಿದ್ದೀನಿ ಡೆಫಿನೆಟ್ಲಿ ಈ ಬಾರಿ ನಾನು ಗೆಲ್ತೀನಿ ಅನ್ನೋದು ಮುನ್ರಾಜು ಅವ್ರ ಮಾತು ಬಟ್ ಅದೇನೇ ಹೇಳಿದ್ರು ಏನೇ ಕಥೆ ಆದರೂ ಸದ್ಯದ ವಾತಾವರಣ ಕುಮಾರಸ್ವಾಮಿ ಅವರು ಇಲ್ಲಿ ಯಾತ್ರೆ ಓಡವ್ರು ಇಲ್ಲಿ ಪಂಚರತ್ನ ರಥಯಾತ್ರೆಯಲ್ಲಿ ಪಾಸ್ ಆಗಿದೆ ಹೋಗಿದೆ ಆದರೂ ನರೇಂದ್ರ ಸ್ವಾಮಿ ವರ್ಸಸ್ ಡಾಕ್ಟರ್ ಮೂರ್ತಿ ನಡುವೆ ಫೈಟ್ ನಡೀತಿದ್ದರು ಈ ಕ್ಷೇತ್ರ ಇನ್ನೂ ಒಂದು ಸ್ವಲ್ಪ ಕಾಂಗ್ರೆಸ್ನ ಒಂದು ಸ್ವಲ್ಪ ತುಂಬ ಭಾರೀ ಅಂತರದಲ್ಲಿ ಏನು ಮುಂದೆ ಇಲ್ಲ ಒಂದು ಥ್ರೆಡ್ ಜೆ ಡಿ ಎಸ್ಗಿಂತ ಮುನ್ನಡೆಯನ್ನು ಕಾಯ್ದುಕೊಂಡಿಲ್ಲ ಯಾಕಂದರೆ ನರೇಂದ್ರ ಸ್ವಾಮಿ ಸಕಲ ರೀತಿಯಲ್ಲೂ ಚುನಾವಣೆ ಮಾಡೋಕೆ ಏನು ಬೇಕು ಮಾಡ್ತಿದ್ದಾರೆ ಬಟ್ ಒಂದು ಸ್ವಲ್ಪ ಆಯಾ ಪಾರ್ಟಿ ಟಿಕೆಟ್ ಬಿಚ್ಚಾದಲ್ಲಿ ಡಾಕ್ಟರ್ ಮೂರ್ತಿ ಸೇರಿದಂತೆ ಒಂದರ್ಶನ ನಮಗೂ ಟಿಕೆಟ್ ಅಂತಿದೆ ಟಿಕೆಟ್ ಗೊಂದಲ ಸ್ವಲ್ಪ ಮಟ್ಟಿಗೆ ಇದೆ ಬಟ್ ನೋಡಬೇಕು ಹೈಕಮಾಂಡ್ ಏನು ಮಾಡುತ್ತೆ ಅಂತ ಮೂರ್ತಿಯವರು ಭಾಳ ವಿಶ್ವಾಸ ಇದೆ ನಾನು ಟಿಕೆಟ್ ಪಡೆದೇ ತೀರ್ತೀನಿ ಅಂತ ಅದೇನೇ ಇದ್ದರೂ ಸಹ ಮುನರಾಜು ಬಿಜೆಪಿಯಿಂದ ಸ್ಪರ್ಧೆ ಮಾಡಲಿಕ್ಕೆ ಎಂಟ್ರಿ ಆಗಿರೋ ಕಾರಣ ಮುನ್ರಾಜು ಬಹುತೇಕ ಜೆಡಿಎಸ್ ಮತ ಬುಟ್ಟಿಗೆ ಕೈ ಹಾಕ್ತಾರೆ ಕಳೆದ ಬಾರಿ ಜೆ ಬಿಜೆಪಿಯ ಮತಗಳಲ್ಲೂ ಸಹ ಜೆಡಿಎಸ್ ಕಡೆ ಹೋಗ್ಬಿಟ್ಟಿತ್ತು ಮೈತ್ರಿ ಆಗ್ಬಿಡ್ತಾರೆ ನೆಕ್ಸ್ಟ್ ಬಿಜೆಪಿ ಜೆಡಿಎಸ್ ಸರ್ಕಾರ ಬಂದ್ಬಿಡುತ್ತೆ ಮೈತ್ರಿ ಸರ್ಕಾರ ಅಂತ ಅಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಜೆಡಿಎಸ್ಗೆ ಸಾಲಿಡ್ ಆಗಿ ವೋಟ್ ಕೊಡದಿರು ಬಿಜೆಪಿಯವರು ಇಲ್ಲಿ ಲಿಂಗಾಯತ ಮತ ಬ್ಯಾಂಕ್ ಕೂಡ ಇಲ್ಲಿ ಒಂದಷ್ಟಿದೆ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ವೋಟ್ಸ್ ಇದೆ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆ ಪ್ರಕಾರ ಇಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಲ್ಪ ಸ್ವಲ್ಪ ಯಾವ ಮಾಡಿದ್ರು ಜೆಡಿಎಸ್ ಅಲ್ಪ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಥ್ರೆಡ್ ಅಲ್ಲಿ ಜೆಡಿಎಸ್ ಪಂಚರತ್ನ ಯಾತ್ರೆ ಮಂಡೆ ಕಾಲಿಟ್ಟಿದ್ದೆ ಮರಳಿಂದ ಶುರುವಾಯ್ತು ಜೋರಾಗಿ ಮಾಡಿ ಅನ್ನೋದನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ರ್ಯಾಲಿ ಮಾಡಿದ್ರು ಕುಮಾರಸ್ವಾಮಿ ಅವರು ಸೊ ಈಗ ಕಾಂಗ್ರೆಸ್ ಅನ್ನೋ ಸ್ವಲ್ಪ ಗೊಂದಲ ಇದೆ ಟಿಕೆಟ್ ವಿಚಾರದಲ್ಲಿ ಹೇಳದಂತೆ ನಂದಿನ ಸ್ವಾಮಿ ಮತ್ತೆ ಡಾಕ್ಟರ್ ಮೂರ್ತಿಯಿಂದ ಸೊ ಆದ್ರೂ ಕೂಡ ಕಾಂಗ್ರೆಸ್ಗೆ ಏನ್ ಪ್ರೆಸ್ ಆಗ್ತಿದೆ ಇಲ್ಲಿ ಪ್ಲಸ್ ಎರಡನೇ ವಿಚಾರ ಇಲ್ಲಿ ಇಲ್ಲಿ ಮಂಡ್ಯ ಸಂಸದೆ ಸುಮಲತಾ ಅವರ ಇಂಪ್ಯಾಕ್ಟ್ ಎಲ್ಲಾ ಕಡೆ ಸ್ವಲ್ಪ ಇದೆ ಬಟ್ ಜಾಸ್ತಿ ಇಂಪ್ಯಾಕ್ಟ್ ಮಳವಳ್ಳಿ ಎರಡನೇ ವಿಚಾರ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಡುವೆನೇ ಫೈಟ್ ಆದ್ರೆ ಜೆಡಿಎಸ್ ಅನುಕೂಲ ಆಯ್ತು ಮೂರ್ತಿ ಇಲ್ಲಿ ಮುನ್ರಾಜು ಎಂಟ್ರಿ ಆಗಿದ್ದಾರೆ ಮುನ್ರಾಜು ಏನು ಕಳೆದ ಬಾರಿ ಏನು ಅಂದ್ರೆ ಎಗೆನೆಸ್ಟ್ ಕಾಂಗ್ರೆಸ್ ವೋಟ್ ಮಾಡಿದ್ರು ಬಿಜೆಪಿ ಅವರು ಸಹ ಕಳೆದ ಬಾರಿ ಅವ್ರ ಪಾರ್ಟಿಗೆಲ್ಲ ಅಂದ್ರೆ ಅಲ್ಲಿ ಜೆಡಿಎಸ್ ಕೋಟ್ ಹಾಕಿಬಿಟ್ಟಿದ್ರು ಅದರಲ್ಲಿ ಮಳವಳಿ ಕೂಡ ಒಂದು ಸೊ ಇಲ್ಲಿ ಮುನ್ರಾಜು ಎಂಟ್ರಿ ಆಗಿದ್ದಾರೆ ಮುನ್ರಾಜು ಬಹುತೇಕ ಬಿಜೆಪಿಯ ಮತ ಬ್ಯಾಂಕ್ ಏನಿತ್ತು ಅದನ್ನು ತನ್ನ ಮೊದಲನೇ ವಿಚಾರ ಮದ್ದೂರು ನಾಗಮಂಗ್ಲ ಶ್ರೀರಂಗಪಟ್ಟಣ ಏನ್ ಗೆದ್ರಲ್ಲ ನಲವತ್ತೈವ್ ಸಾವಿರ ಜೆಡಿಎಸ್ ತಮ್ಮಣ್ಣವರು ರವೀಂದ್ರ ಶ್ರೀಕಂಠಯ್ಯ ಅಂಡ್ ಸುರೇಶ್ ಗೌಡ ಆ ಟೈಪ್ ಇಲ್ಲಿ ಏನಾಗಿರ್ಲಿಲ್ಲ ಸೊ ಇದಂಗೆ ಸ್ವಲ್ಪ ಏನ್ ಮಾಡಿದ್ರು ರಿಸಲ್ಟ್ ಬದಲಾಯಿಸುವಂಥ ಕ್ಷೇತ್ರ ಓಕೆ ಸೊ ಹೀಗಾಗಿ ಬಿಜೆಪಿಯ ಮುನ್ರಾಜು ಎಂಟ್ರಿ ಇವೆಲ್ಲವೂ ಸಹ ಕಾಂಗ್ರೆಸ್ ಒಂದಷ್ಟು ಪೂರಕ ವಾತಾವರಣ ಆ ಸೆಟ್ಟಿಂಗ್ ಮೇಲೆ ಡಾಕ್ಟರ್ ಅಂದಾನಿ ನರೇಂದ್ರ ಸ್ವಾಮಿ ಸೈಲೆಂಟ್ ಗೇಮ್ ಡಾಕ್ಟರ್ ಮೂರ್ತಿ ಅವರು ಕೂಡ ಕಾನ್ಫಿಡೆನ್ಸ್ ಇದೆ ಖರ್ಗೆ ಅವರು ಎಐ ಸಿ ಸಿ ಅಧ್ಯಕ್ಷ ಆಗಿದ್ದಾರೆ ಬಹಳ ವರ್ಷದಿಂದ ಪಾರ್ಟಿ ಕೆಲಸ ಮಾಡಿದೀನಿ ಡಾಕ್ಟರ್ ಮೂರ್ತಿ ಯಾರ್ದೋ ಮೇಲೆ ಆರೋಪ ಮಾಡಿ ನರೇಂದ್ರ ಸ್ವಾಮಿ ಸರಿ ಇಲ್ಲ ನಾನು ಇಲ್ಲ ನರೇಂದ್ರ ಸ್ವಾಮಿ ಕೂಡ ಸಜ್ಜನರೇ ರೇ ಅಟ್ ದಿ ಸೇಮ್ ಟೈಮ್ ನಾನು ಕೂಡ ಸಜ್ಜನ ನಾನು ಪಾರ್ಟಿ ಕೆಲಸ ಮಾಡಿದ್ದೀನಿ ಅನಿಸ್ತು ಎಲ್ರು ಸರ್ ಸೆಟ್ಟಿಂಗ್ ಎಮ್ ಎಲ್ ಎ ಸರಿ ಇಲ್ಲ ನನಗೂ ಕೊಡಿ ಅಂತ ಕೇಳೋರ ಸಂಖ್ಯೆ ಜಾಸ್ತಿ ನರೇಂದ್ರ ಸ್ವಾಮಿ ಸರಿ ನನಗೂ ಕೊಡಿ ಅಂತ ಬಟ್ ಮೂರ್ತಿ ಆತರ ರಾಜಕೀಯ ಮಾಡ್ತಾ ಇಲ್ಲ ಸರ್ ನರೇಂದ್ರ ಸ್ವಾಮಿನೂ ಗುಡ್ ಬಟ್ ನಾನು ಗುಡ್ ಸರ್ ಮಳವಳ್ಳಿ ಕಾಂಗ್ರೆಸ್ ಪಾರ್ಟಿ ವೈಸ್ ಕಾಂಗ್ರೆಸ್ ಈಗ ಒಂದಲ್ಲ ದೊಡ್ಡ ಮಟ್ಟಕ್ಕೆ ಸ್ಪೋಟ ಆದರೆ ಅದೇನ್ ಬೇಕಾದ್ರೆ ಆಗ್ಬಹುದು ಮಳವಳ್ಳಿ ಮಳವಳ್ಳಿ ಸಕಲ ರೀತಿಯಲ್ಲೂ ಸಕ್ರಿಯಾದ್ರೆ ಟ್ರಯಾಂಗಲ್ ಬರಬಹುದು ಜೆಡಿಎಸ್ ಕಾಯ್ದುಕೊಂಡಿದೆ ಚೇಂಜ್ ಆಗಬಹುದು ಜನ್ವರಿ ಚೇಂಜ್ ಆಗಬಹುದು ಅಕ್ಟೋಬರ್ ನವೆಂಬರ್ ನಲ್ಲಿ ಐತಲ್ಲ ಸೇಮ್ ಹಂಗೆ ಕಂಟಿನ್ಯೂ ಯಾಕೋ ಕಡಿಮೆ ಕಾಣ್ತಾ ಇದೆ ಜಾನ್ ಫೆಬ್ ಚೇಂಜ್ ಆಗ್ಬಹುದು ಟ್ರೆಂಡ್ ಅಂತ ನನ್ ಅನ್ಸುತ್ತೆ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಮದ್ದೂರು ವಿಧಾನಸಭಾ ಕ್ಷೇತ್ರ ಎಸ್ ಮದ್ದೂರಲ್ಲಿ ಕಳೆದ ಎರಡು ಬಾರಿಯಿಂದ ತಮ್ಮಣ್ಣ ಅವರು ಜೆಡಿಎಸ್ ಎಮ್ ಎಲ್ ಎ ಈಗಲೂ ಕೂಡ ಅವ್ರು ಎಮ್ ಎಲ್ ಎ ಆಗಿದ್ದಾರೆ ಮುಂದಿನ ಕೂಡ ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ಅವ್ರಿಗೆ ಟಿಕೆಟ್ ಈಗಾಗಲೇ ಘೋಷಣೆ ಕೂಡ ಆಗಿದೆ ಅವ್ರಿಗೆ ಜೆ ಡಿ ಇಂದ ಸೊ ಅವರೇ ಜೆ ಡಿ ಎಸ್ನ ಅಭ್ಯರ್ಥಿ ಇನ್ನು ಬಿ ಜೆ ಪಿಯಿಂದ ಸ್ವಾಮಿಗೌಡರು ಹಿಂದೆ ಜೆ ಡಿ ಎಸ್ನಲ್ಲೇ ಇದ್ದರು ಈಗ ಬಿ ಜೆ ಪಿಯಲ್ಲಿ ಸಕ್ರಿಯವಾಗಿತ್ತುಕೊಂಡು ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರ ಜೊತೆ ಮೊದಲಿನ ಒಂದು ನಾಲ್ಕೈದು ಜನ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಜೆ ಡಿ ಎಸ್ನಲ್ಲಿ ಇದ್ದವರು ಬಿ ಜೆ ಪಿಗೆ ಸಪೋರ್ಟ್ ಮಾಡಿಕೊಂಡು ಇವ್ರ ಜೊತೆ ಇದ್ದಾರೆ ಸ್ವಲ್ಪ ಬಿ ಜೆ ಪಿ ಕೋಟೆಯನ್ನು ಭದ್ರವಾಗಿ ಕಟ್ತಾ ಇದ್ದಾರೆ ಮದ್ದೂರಲ್ಲಿ ಗೌಡ್ರು ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದರೆ ಬಹುತೇಕ ಅವ್ರಿಗೆ ಬಿ ಜೆ ಪಿಯಿಂದ ಟಿಕೆಟ್ ಫೈನಲ್ ಆಗುತ್ತೆ ಇನ್ನು ಕಾಂಗ್ರೆಸ್ಸಿಂದ ಗುರುಚರಣ್ ಸೊ ಆಕಾಂಕ್ಷಿ ಆಗಿದ್ದಾರೆ ಜೋರಾಗಿ ಸ್ವಲ್ಪ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ನನಗೆ ಟಿಕೆಟ್ ಸಿಗುತ್ತೆ ಅಂತ ಸೊ ಡಿ ಕೆ ಶಿವಕುಮಾರ್ ಬಹುಶಃ ಅವ್ರಿಗೆ ಟಿಕೆಟ್ ಕೊಡಲೂಬಹುದು ಅನ್ನೋ ಒಂದು ಚರ್ಚೆ ಆಗ್ತಿದೆ ಹಾಗಾಗಿ ಬೇರೆ ಯಾರೂ ಕಾಂಗ್ರೆಸ್ಸಿಂದ ಅಲ್ಲಿ ಬೇರೆಯವ್ರನ್ನ ಬಿಟ್ಕೊಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಕೃಪಾ ಕಟಾಕಿ ಇರೋದ್ರಿಂದ ಗುರುಚರಣ್ಗೆ ಟಿಕೆಟ್ ಫೈನಲ್ ಆಗುತ್ತೆ ಕಾಂಗ್ರೆಸ್ಸಿಂದ ಇನ್ನು ವಿಶೇಷವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಉದಯ್ ಅವರು ಕಣಕ್ಕೆ ಇಳಿತಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಉದಯಗೌಡ ಗೌಡ ಸೌಂಡ್ ಹಾಕಿದ್ರು ತುಂಬಾ ತುಂಬಾ ಸೌಂಡ್ ಮಾಡ್ತಿದ್ರೆ ಮದ್ದೂರಲ್ಲಿ ಸೊ ಪಾರ್ಟಿಯಿಂದ ಹೋಗ್ತಾರೋ ಕೆಲವೊಂದು ಚರ್ಚೆ ಆಗಿತ್ತು ಬೇರೆ ಎಲ್ಲ ಪಾರ್ಟಿಗೆ ಹೋಗ್ತಾರೆ ಅಂತ ಬಟ್ ಈ ಕ್ಷಣಕ್ಕೆ ಅವರು ಇಂಡಿಪೆಂಡೆಂಟ್ ಆಗಿ ಇದ್ರೆ ಉದಯ್ಗೌಡರು ಹ್ಮ್ ಸಖತ್ತು ಸೌಂಡ್ ಮಾಡ್ತಾ ಇದಾರೆ ಮದ್ದೂರು ಕ್ಷೇತ್ರದಲ್ಲಿ ನೋಡೋಣ ನಮ್ಮ ಶಿವದು ಸ್ವಂತ ಕ್ಷೇತ್ರ ಮದ್ದೂರು ಕ್ಷೇತ್ರ ಏನಿದೆ ಪೂರ್ತಿ ತುಂಬಾ ಚೆನ್ನಾಗಿ ವಿಧಾನಸಭಾ ಕ್ಷೇತ್ರ ಇದು ಯಾರ ಭದ್ರಕೋಟೆಯೂ ಅಲ್ಲ ಅಲ್ಲ ಹ್ಮ್ ಎಸ್ ಎಂ ಕೃಷ್ಣ ಅವರು ಕೂಡ ಇಲ್ಲಿ ಮೂರು ಬಾರಿ ಎಂ ಎಲ್ ಎ ಇಲ್ಲಿ ಮೂರು ಬಾರಿ ಎಂ ಎಲ್ ಎ ತಮ್ಮಣ್ಣವ್ರ ಮೂರು ಬಾರಿ ಇಲ್ಲಿ ಎಂ ಎಲ್ ಎ ಬೆಸಗಿರಳ್ಳಿ ಅಪ್ಪಾಜಿಗೌಡ್ರ ಒಂದ್ಸರ್ ಎಂ ಎಲ್ ಎ ಆಗಿದ್ದಾರೆ ಇಲ್ಲಿ ಎಚ್ ಕೆ ಗೌಡ್ರು ಎರಡು ಸರ್ ಎಂ ಎಲ್ ಎ ಆಗಿದ್ದಾರೆ ಕಲ್ಪನಾ ಸಿದ್ರಾಜು ಎಂ ಎಲ್ ಎೇಗೌಡರು ಎಂ ಎಲ್ ಎ ಆಗಿದ್ದಾರೆ ಮಂಚೇಗೌಡ್ರ ಮಗ ಮಹೇಶ್ ಚಂದ್ ಎಂ ಎಲ್ ಎ ಆಗಿದ್ದಾರೆ ಸಿದ್ರಾಜ್ ಅವರು ಕೂಡ ಎಂ ಎಲ್ ಎಲ್ಲ ಒಂಥರ ಕಂಪ್ಲೀಟ್ಲಿ ಡಿಫರೆಂಟ್ ಇದು ನಂದೇ ಅಂತ ಪಾಳೆಗಾರಿಕೆ ಮಾಡೋಣ ಎಸ್ ಎಂ ಕೃಷ್ಣ ಅವರು ಓಡಬಿಟ್ಟಿದ್ದಾರೆ ಎಸ್ ಎಂ ಕೃಷ್ಣ ಅವರು ಮಧುರ ನಿಂತು ಮೂರ್ ಸಲ ಗೆದ್ದಿದ್ರು ಕರ್ನಾಟಕ ಒಂದ್ ರೀತಿಯ ಟ್ರಾನ್ಸ್ಫರ್ ಕೇವಲ ರೈತರು ಈ ಡಿಪೆಂಡ್ ಆದಂತ ರಾಜ್ಯ ಐಟಿ ಟಿ ವಿಂಗ್ ಗೆ ಟರ್ನ್ ಆಗಿದ್ದು ದೇವೇಗೌಡರು ಆ ಬುನಾದಿ ಹಾಕಿರ್ಬೋದು ಬಟ್ ದೊಡ್ಡ ಮಟ್ಟಕ್ಕೆ ಮೈಗ್ರೇಷನ್ ತಗೊಂಡಿದ್ದು ಎಸ್ ಎಂ ಕೃಷ್ಣ ಕೃಷ್ಣ ಬಟ್ ಆ ಟೈಮಲ್ಲಿ ಬರಗಾಲ ತಮಿಳ್ನಾಡು ನೀರ್ಗ್ ಬಿಟ್ರು ಮಂಡ್ಯ ಜನ ಹೇಗೆ ಅಂದ್ರೆ ಒತ್ತು ಮೆರೆಸ್ತಾರೆ ಅಡವಾಟ್ ಆದ್ರೆ ಆ ಕಣ್ ಎಸ್ ಎಂ ಕೃಷ್ಣ ಎರಡ್ ಸಾವಿರದ ನಾಲ್ಕು ನಮ್ ಜನ ಸೋಲಿಸ್ಬಿಡ್ತಾರೆ ಅಂತ ಚಾಮರಾಜಪೇಟೆ ಬಂದ್ರು ಗೆದ್ರು ನಂತರ ಸರ್ಕಾರ ಆಗಲಿಲ್ಲ ಧರ್ಮಸಿಂಗ್ ಸಿಂಹ ಆದ್ರೂ ರಾಜ್ಯಪಾಲರವರು ರಾಜೀನಾಮೆ ಅಂತ ಅವತ್ತು ಜಮೀರ್ ಜಮೀರ್ ರಾಜಕೀಯ ಪುನರ್ಜನ್ಮ ಜಮೀರ್ ಅವತ್ ಆಗಿತ್ತು ಇಲ್ಲಿ ಮದ್ದೂರು ಜನನೂ ಅಷ್ಟೇ ಡಿ ಸಿ ತಮ್ಮಣ್ಣವ್ರ ದೇವೇಗೌಡರು ಬೀಗರಾದ್ರೂ ಸಹ ಅವರು ಕಿರ್ಗಾವ್ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ನಿಂತು ತೊಂಬತ್ತೊಂಬತ್ತಲ್ಲಿ ನಾಗೇಗೌಡರ ಅಪೋಸಿಟ್ ಗೆದ್ರು ಎಸ್ ಎಂ ಕೃಷ್ಣ ಎಲ್ಲಿಗೆ ಹೋದ್ರಲ್ಲ ಇಲ್ಲಿಗೆ ಹೋದ್ರಲ್ಲ ಆ ಕಾರಣ ಅವ್ರು ಏನಾದ್ರು ಬಿಟ್ಬಿಟ್ರು ಅಲ್ಲಿ ನಾಗಮಣಿ ನಾಗೇಗೌಡರು ನಾಗೇಗೌಡರು ಎಂಟಿ ನಾಗೇಗೌಡರು ತಿರ್ಕೋ ಬಿಟ್ಟಿದ್ರು ನಾ ನಾಗಮಣಿ ನಾಗೇಗೌಡರು ನಿಂತು ಜೆ ಡಿ ಯು ಇಂದ ಗೆದ್ದು ಕೆರ್ಗಾವ್ಲಲ್ಲಿ ಅವತ್ತು ತಮ್ಮಣ್ಣವನ್ನ ಮೊದಲು ಗೆತ್ಕೊಂಡು ಅದು ಎಲ್ಲಿ ಕಾಂಗ್ರೆಸ್ ಇಂದ ತಮ್ಮಣ್ಣವ್ರ ಗೆಲ್ಸಕ್ಕೆ ಅವತ್ತು ಸಿದ್ದರಾಜ್ ಅವ್ರ ಟಿಕೆಟ್ ಆಕಾಂಕ್ಷಿ ದೇವೇಗೌಡರು ಮಾನಸ ಪುತ್ರ ಅಂತಿದ್ರು ಮಾನಸ ಪುತ್ರ ಅಲ್ಲಿರು ನಮ್ಮ ಬೀಗರು ಗೆಲ್ಸ್ಬೇಕು ಅಂತ ಅವರಲ್ಲಿ ಬಿ ಫಾರ್ಮ್ ನ ವ್ಯತ್ಯಾಸ ಮಾಡಿ ವಿವೇಕಾನಂದ್ರ ಟಿಕೆಟ್ ಕೊಟ್ಟು ಅವತ್ತು ಸಿದ್ದರಾಜು ಇಂಡಿಪೆಂಡೆಂಟ್ ಟಿವಿ ಗುರುತಲ್ಲಿ ನಿಂತು ಸೋತ್ರು ತಮ್ಮಣ್ಣವ್ರು ಕಾಂಗ್ರೆಸ್ ಗೆದ್ರು ಎಂಟರಲ್ಲಿ ಸಿದ್ದರಾಜು ಬಂದ್ರು ಚುನಾವಣೆ ದೇವೇಗೌಡ್ರೆ ಬೀಗರಾಗಿದ್ರು ಸಹ ತಮ್ಮಣ್ಣವ್ರಿದ್ರು ಕಾಂಗ್ರೆಸ್ ನಿಂತು ಸೋತ್ರ ಸಿದ್ದರಾಜು ಅವರು ತೀರ್ಕಂಡ್ರು ಬೈ ಎಲೆಕ್ಷನ್ ಯಡಿಯೂರಪ್ಪ ನಾನ್ ಮಿನಿಸ್ಟರ್ ಮಾಡ್ತೀವಿ ತಮ್ಮಣ್ಣವ್ರನ್ನ ಓಟ್ ಹಾಕಿತ್ತ ಮದ್ದೂರ್ ಜನ ಕಲ್ಪನಾ ಸಿದ್ದರಾಜು ಓಟ್ ಹಾಕಿದ್ರು ಬಟ್ ಹದಿಮೂರರ ವೇಳೆಗೆ ತಮ್ಮಣ್ಣವ್ರ ಜೆಡಿಎಸ್ ಅಭ್ಯರ್ಥಿ ಯಾಕೆ ಈ ವಿಷಯವನ್ನೆಲ್ಲ ಹೇಳ್ತಾ ಇದೀನಿ ಅಂತಂದ್ರೆ ಮದ್ದೂರಿನ ಜನ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂಡ್ ಸ್ವಾಮಿ ಗೌಡ್ರು ಹಳೆ ಮೈಸೂರು ಭಾಗದ ಜೆಡಿಎಸ್ ನ ವೀಕ್ಷಕರಾಗಿದ್ರು ಗೆ ಒಂದ್ ರೀತಿ ಶಕ್ತಿ ತರ ಇದ್ರು ಮನ್ಮುಲ್ ಚುನಾವಣೆಯಲ್ಲಿ ತಮ್ಮಣ್ಣವ್ರಿಗೆ ನೆರಳಂಗಿದ್ದೆ ಎರಡ್ ಸಾವಿರದ ಚುನಾವಣೆ ಮಾಡಿದ್ದೆ ಎಸ್ ಪಿ ಗೌಡ್ರು ಅರ್ದ ಕರ್ದ ತಮ್ಮಣ್ಣವ್ರಿಗೆ ಅಂದ್ರೆ ಒಂದ್ ಬಲ ಇದ್ದಂಗಿದ್ರು ಆದ್ರೆ ಇವ್ರನ್ನ ಯಾವಾಗ ಮನ್ಮುಲ್ ಎಲೆಕ್ಷನ್ ನಿಂತರೋ ಅವ್ರನ್ನ ಸೋಲ್ಸ್ಬೇಕು ಅಂತೋಡ್ತಾರೆ ತಮ್ಮಣ್ಣವ್ರು ಆಗ ಅಲ್ಲಿ ಏನ್ ಮಾಡ್ತಾರೆ ಇನ್ನೊಬ್ಬರನ್ನ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಬೇಕು ಕಾರಣ ಆಗ್ತಾರೆ ತಮ್ಮಣ್ಣವ್ರು ಲೈಕ್ ಅಂದ್ರೆ ಅವರು ಕೂಡ ಬಿಜೆಪಿ ಸ್ಪರ್ಧೆ ಅಂದ್ರೆ ಸಿಂಬಲ್ ಮೇಲ ಸಿಂಬಲ್ ಮೇಲ ಸ್ವಾಮಿಯನ್ನ ಸೋಲ್ಸ್ಬೇಕು ಅಂತ ಹೋಗ್ತಾರೆ ಬಟ್ ಆದ್ರೆ ಇವರು ಮತ್ತೆ ಅಧ್ಯಕ್ಷ ಆಗ ಹೋಗ್ಬೇಕು ಮನ್ಮೂಲಿಗೆ ಅಂದಾಗಲೂ ಕೂಡ ಸ್ವಾಮಿಯವ್ರ ಸೋಲಿಗೆ ತಮ್ಮಣ್ಣವ್ರು ಕಾರಣ ಆಗ್ತಾರೆ ಸಣ್ಣ ಪುಟ್ಟ ರಾಜಕೀಯ ಮಾಡ್ಕೊಂಡು ನಿಂತಿರ್ಬೋದು ಸಿಡದ ದಾಚಿಗೆ ಬರ್ತಾರೆ ಇವರ ವೈಫ್ ನಾಗರತ್ನ ಸ್ವಾಮಿಗೌಡ ಸ್ವಾಮಿಗೌಡರ ವೈಫು ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿರ್ತಾರೆ ಈ ಬೆಸಿ ಮರಿ ಹೆಗಡೆ ಕೆಸ್ಸೂರು ಜಿಲ್ಲಾ ಪಂಚಾಯತ್ ಮೆಂಬರು ಚಿಕ್ಕರ್ಸಿಂಕೆರೆ ಸೋಮನಹಳ್ಳಿ ಎಲ್ರೂ ಸೇರ್ಕೊಂಡು ಇವ್ರ ಜೊತೆ ಸೇರ್ಕೊ

ಎಸ್ ಎಂ ಕೃಷ್ಣ ಅವ್ರ ಮೊಮ್ಮಗನಿಗೆ ಡಿ ಕೆ ಶಿವಕುಮಾರ್ ಸೊ ಈ ಹಿನ್ನೆಲೆ ಈಗೇನು ಇಲ್ಲ ನಾವು ಡಿ ಕೆ ಶಿವಕುಮಾರ್ ಪವರ್ ನಮ್ಮ ಏನೋ ಮಾಡ್ತೀವಿ ಅಂತ ಗುರುಚರಣ್ ನಂಬಿಕೆ ಗೆಲ್ಸ್ಕೊಳ್ಲೇಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಶಪಥ ಏ ಅದಕ್ಕೆ ಅಂತಾನೆ ನಮ್ಮ ಗುಳಿಗೌಡ್ರ ಎಮ್ ಎಲ್ ಸಿ ಮಾಡೋರು ನಮ್ಮ ಎಲ್ ಸಿ ಮಾಡವ್ರೆ ಮಧು ಮಾದೇಗೌಡರ್ನ ಪದವೀಧರ ಕ್ಷೇತ್ರದಲ್ಲಿ ಎಮ್ ಎಲ್ ಸಿ ಮಾಡುವ ನಿಮ್ ಇಬ್ರು ಜವಾಬ್ದಾರಿ ಗುರುಚರಣ್ ಎಂಎಲ್ ಎಕ್ ಡಿ ಕೆ ಹೇಳ್ತಾವ್ರೆ ಬಟ್ ಚಲುರಾಯಸ್ವಾಮಿ ಅಂಡ್ ಟೀಮ್ ಎಲ್ಲ ಗೌಡ್ರ ಕಡೆ ನೋಡ್ತಾವ್ರೆ ಗುರುಶರನ್ ತಲಾತಕ್ಕಾಗಲ್ಲ ಸ್ವಲ್ಪ ನೋಡೋಣ ಗೆದ್ಬಿಡ್ತೀವಂತ ಬಿಜೆಪಿ ಇಂದ ಕಂಟೆಸ್ಟ್ ಮಾಡ್ತಾರೆ ತಮ್ಮಣ್ಣವರು ಜೆಡಿಎಸ್ ಮಾಡ್ತಾರೆ ಅಂತ ಇದೆ ಘೋಷಣೆ ಆಗಿದೆ ಬಟ್ ಅವ್ರ ಪುತ್ರಿ ಸೌಮ್ಯ ರಮೇಶ್ ಮೊನ್ನೆ ಪಂಚಾಯತ್ ದೇವೇಗೌಡರ ಮತ್ತೊಬ್ಬ ಸೊಸೆ ರಾಜಕಾರಣದ ತೆರೆ ಮೇಲೆ ಕಾಣಿಸ್ಕತವ್ರೆ ಸ್ವಾಮಿ ಅವ್ರ ಸಹೋದರ ಡಾಕ್ಟರ್ ರಮೇಶ್ ಅವ್ರ ಪತ್ನಿ ಸೌಮ್ಯ ತಮ್ಮಣ್ಣವ್ರ ಮಗಳನ್ನ ಸ್ವಾಮಿ ಅವ್ರ ಸಹೋದರ ಕೊಟ್ಟಿದೆ ಅವ್ರ ಜೊತೆ ಇದ್ರು ತಮ್ಮಣ್ಣವರು ಸೌಮ್ಯ ರಮೇಶ್ ಕುಮಾರ್ ಸ್ವಾಮಿ ಹಿಂಗಿತ್ತು ಮದ್ದೂರಲ್ಲಿ ತಮ್ಮಣ್ಣ ಸ್ವಲ್ಪ ಒಂದ್ ಅರ್ಧ ಗಂಟೆ ಆರೋಗ್ಯ ಅವರು ಬರ್ತಾರೆ ಅಂತ ಇದೆ ನೋ ಸದ್ಯಕ್ಕೆ ಸದ್ಯಕ್ಕೇನಿಲ್ಲ ಲಾಸ್ಟ್ ಮಿನಿಟ್ ಆಟ ಏನ್ ಬೇಕಾದ್ರೆ ಯಾಕಂದ್ರೆ ತಮ್ಮಣ್ಣವ್ರ ಮಗ ಫೇಲ್ ಆದ್ರು ರಾಜಕಾರಣ ರಾಜಕಾರಣದಲ್ಲಿ ಹಾಗಾಗಿ ಸಂತೋಷನ ಬಿಟ್ಬಿಟ್ಟವ್ರೆ ಸ್ವಾಮಿಯವ್ರ ಸ್ವಲ್ಪ ಓಡಾಡ್ತಿದೆ ಬಟ್ ಈ ಕ್ಷಣ ಕ್ಷಣಕ್ಕೆ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಗುರುಚರಣ್ ಜೆಡಿಎಸ್ ತಮ್ಮ ಅಂಡ್ ಗೌಡ ಕಳೆದ ಬಾರಿ ಹಾಸನಕ್ಕೆ ಹೋಗ್ಬಿಟ್ಟು ರಾಜಕಾರಣದ ಗಿರ್ಗಿಟ್ಲೆ ಆಡ್ಸ್ಬಿಟ್ಟಿದ್ರು ಸಕಲೇ ನಾರವೇ ಆಗಣ ಬಟ್ ಇಲ್ಲೂ ಕೂಡ ಅದೇ ಮಟ್ಟದ ರಾಜಕೀಯ ಮಾಡ್ತಾವ್ರೆ ಆದ್ರೆ ನಾನಾಗ್ಲೇ ಹೇಳ್ದೆ ಎಂತ ಪಂಟ್ರುಗಳನ್ನೇ ಮದ್ದೂರ್ ಜನ ಪಲ್ಟಿ ಓಡಿಸೋ ಎಸ್ ಎಂ ಕೃಷ್ಣ ಅವ್ರನ್ನೇ ಶೇಖ್ ಮಾಡ್ಬಿಟ್ಟವ್ರೆ ಮಣ್ಣೂರ್ ಜನ ಎಸ್ ಎಂ ಕೃಷ್ಣ ಸೋತಿದ್ರು ಎಸ್ ಎಂ ಕೃಷ್ಣ ಗೆದ್ದದ್ದು ಅಲ್ಲೇ ಸೋತಿದ್ದು ಅಲ್ಲೇ ಸಿಎಂ ಆಗ ಕಣ್ಣನು ಭಯ ಬಿದ್ದು ಚಾಮ್ರಾಜ್ ಹೋಗಿದ್ದು ಸತ್ಯಾನೆ ಇವೆಲ್ಲವೂ ಕೂಡ ಇದೆ ಬಟ್ ಇಲ್ಲೇನಾಗುತ್ತೆ ಈಗ ಉದಯ್ ಗೌಡರ ಉದಯ ಯಾನ ಹಾವಳಿ ಇತ್ತು ಅಕ್ಟೋಬರ್ ಉದಯ್ ಸ್ವಲ್ಪ ಅಗ್ರೆಸಿವ್ನೆಸ್ ಅಲ್ಲಿ ಮುಂದೆ ಹೋಗಿದ್ರು ಕಳೆದ ಬಾರಿ ತಮ್ಮಣ್ಣವ್ರು ಎಲ್ಲಾ ಊರಿಗೂ ಹೋಗ್ಬಿಟ್ಟು ಮಾತಾಡ್ಕೊಂಡು ಐ ಆಮ್ ಆಕ್ಟಿವ್ ಅನ್ನೋ ತರ ಶೋ ಆಯ್ತು ಬಂತು ಬಟ್ ಈ ತಿಂಗಳು ಕೂಡ ಪಂಚರತ್ನ ರಥಯಾತ್ರೆ ಹೋಗಿದೆ ನಿಮ್ ಗೊತ್ತಿರ್ಲಿ ಅಲ್ಲಿ ಯಡಿಯೂರಪ್ಪ ಮತ್ತೆ ಬೊಮ್ಮಾಯ ಯೋಗಿ ಮನೆ ಕಾರ್ಯಕ್ರಮ ಮಾಡಿದ್ರು ಒಂದು ಇಪ್ಪತ್ತು ಸಾವಿರ ಜನ ಸೇರಿ ಸೇರಿದ್ರು ಬಿಜೆಪಿಗೆ ಡೆಪಾಸಿಟ್ ಎಲ್ಲ ಕಳೆದ್ ಬಾರಿ ಎರಡ್ ಸಾವಿರದ ಎಂಟಲ್ಲಿ ಮಧುಮಾದೇಗೌಡರು ನಿಂತ್ಕೊಂಡು ಮೂವತ್ತಾರು ಸಾವಿರ ಹೊರ ತಗೊಂಡಿದ್ರು ಸೊ ಅದಕ್ಕಿಂತ ಒಳ್ಳೆ ಪೊಸಿಷನ್ ಅಲ್ಲಿ ಈಗ ಪಾರ್ಟಿ ಇದೆ ಅಂಡ್ ಸ್ವಾಮಿಗೌಡ ಕಳಪೆ ಅಲ್ಲ ಸ್ವಾಮಿಗೌಡರು ತಮ್ಮದೇ ಆದಂತ ಶಕ್ತಿ ಇದೆ ಮನುಷ್ಯ ದುಷ್ಟ ಅಲ್ಲ ಯಾರ ಬಗ್ಗೆನೂ ಬೈ ರಾಜಕಾರಣ ಮಾಡ್ಕೊಳ್ಳೆ ಅಂತ ಮೆರೆದವ್ರಿಗೆ ಏನಿಲ್ಲ ಯಾರು ಅಯ್ಯೋ ಪಾಪ ಅಂದ್ರೂ ಜನ ಓಟ್ ಹಾಕ್ಬಿಟ್ಟವ್ರೆ ಸಿದ್ದರಾಜು ಅವ್ರಿಗೆ ಜನ ಅವತ್ ಕೈ ಹಿಡ್ದವ್ರ ಈ ತಮ್ಮ ಆಪೋಸಿಟ್ ಸಿದ್ದರಾಜ್ ಮದ್ದೂರ್ ಜನ ಓಟ್ ಹಾಕಿದಾರೆ ಆಗ್ ನೋಡಿದಾಗ ಇಲ್ಲಿ ಹಣ ಬಲ ಬ್ಯಾಕ್ ಗ್ರೌಂಡು ಇವೆಲ್ಲಾ ಕೆಲಸ ಮಾಡ್ತೇವೆ ಅನ್ನೋ ಸುಳ್ಳು ಸುಳ್ಳು ಏನ್ ಬೇಕಾರ ಮಾಡ್ತಾರ ಮದ್ದೂರ್ ಜನ ನಾನು ಅಲ್ಲಿ ಮತದಾರನೇ ನಮಸ್ವೇ ಟ್ರೆಂಡ್ ಸದ್ಯಕ್ಕೆ ಬಿಜೆಪಿ ವರ್ಸಸ್ ಜೆ ಡಿ ಎಸ್ ಎರಡು ತ್ರೆಡ್ ಅಲ್ಲಿ ಗುರುಚರಣ್ ಇನ್ನು ಕೂಡ ನಾಲ್ಕನೇ ಪ್ಲೇಸ್ ಅಲ್ಲಿ ವೋ ಬ್ಯಾಂಕ್ ಇದೆ ಅವರಿಗೆ ಬಟ್ ಉದಯ್ ಗೌಡ ಬಂದು ಒಂದಷ್ಟು ಡಿಸ್ಟರ್ಬ್ ಮಾಡಿದ್ದಾರೆ ಉದಯ್ ಮೊದ್ಲು ಬಂದಷ್ಟು ಫೋರ್ಸ್ ಲಿಟಲ್ ಬಟ್ ಚೇಂಜಸ್ ಸ್ವಾಮಿ ಪರ ಯಡಿಯೂರಪ್ಪ ಬರ್ತಾರೆ ಬೊಮ್ಮಾಯಿ ಬರ್ತಾರೆ ತಮ್ಮಣ್ಣ ಪರ ಕುಮಾರಸ್ವಾಮಿ ಬರ್ತಾರೆ ಗುರುಚರಣ್ ಪರ ಡಿ ಕೆ ಬರ್ತಾರೆ ಉದಯ್ ಪರ ಯಾರು ಬರ್ತಾರೆ ಉದಯ್ ಒಂದಷ್ಟು ಎಲ್ಲಾ ಬೂತ್ಗಳು ಇನ್ನೂರ ಐವತ್ತೆರಡು ಅಲ್ಲಿ ಮಾಪ್ ಕ್ರಿಯೇಟ್ ಆಗುತ್ತೆ ಊರಲ್ಲಿ ಮನೆಗೆ ಹೋದ್ಮೇಲೆ ಉದಯಣ್ಣ ಉದಯಣ್ಣ ಜೈ ಅಂತಾರೆ ಊರ್ಗೋದ್ಮೇಲೆ ಓಟ್ ಹಾಕಿಸಬೇಕಲ್ಲ ಅಲ್ಲಿ ಸ್ವಲ್ಪ ಪೈಪ್ಲೈನ್ ಮಾಡ್ಕೋಬೇಕು ಸೊ ಹಾಗಾಗಿ ಪ್ರತಿ ತಿಂಗಳು ಕೂಡ ಮದ್ದೂರ್ನ ಚಿತ್ರಣ ಚೇಂಜ್ ಚೇಂಜ್ ಆಗ್ತಾ ಇತ್ತು ಚೇಂಜ್ ಆಗ್ತಿರುತ್ತೆ ಯಾರು ಏನ್ ಹೇಳಬಹುದು ಮಂಡ್ಯ ಜಿಲ್ಲೆ ಜೆಡಿಎಸ್ ನ ಭದ್ರಕೋಟೆ ಅಂತ ಹೇಳಬಹುದು ಹಾಗಾಗಿ ಯಾರೋ ಇಲ್ಲ ಇದು ಕಾಂಗ್ರೆಸ್ ಕೂಡ ಅದರ ಭದ್ರಕೋಟೆ ಅನ್ಬಹುದು ಭದ್ರಾಗಿರೋದ್ರಲ್ಲಿ ಜನ ಜನ ಯಾರು ಬೇಕಾದ್ರೂ ಬುಡ ಉಳಿಸ್ತಾರೆ ಯಾರ್ ಬೇಕಾದ್ರೂ ಭದ್ರಾ ಮಾಡ್ತಾರೆ ಸೊ ಮದುವರ್ ಇವತ್ತಿನ ಟ್ರೆಂಡ್ ಜೆಡಿಎಸ್ ಮುನ್ನಡೆಯ ಕಾಯ್ದುಕೊಂಡಿದೆ ಇವತ್ತಿಗೆ ಜನವರಿ ಫೆಬ್ರವರಿ ಮಾರ್ಚ್ ಓಟ್ ಹಾಕ ಹಿಂದಿನ ದಿನ ಚೇಂಜ್ ಆಗೋದು ಡಾಕ್ಟರ್ ಡೇ ಸಿದ್ಧಾರ್ಥ ಎಸ್ ಎನ್ ಕೃಷ್ಣ ಅಳಿಯಾ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಇವತ್ತು ನಮ್ಮ ನಾನು ಅವಾಗ ನನಗೆಲ್ಲ ಹನ್ನೊಂದು ವರ್ಷ ನನಗೆ ನಮ್ಮ ಊರಲ್ಲಿ ಸಿದ್ಧಾರ್ಥ ಎಸ್ ಎಂ ಕೃಷ್ಣ ಅಳಿಯ ಬಂದ ಅಂದ್ರೆ ಆ ಮಟ್ಟಿಗೆ ಗ್ರೌಂಡ್ ಲೆವೆಲ್ ಕೂಡ ಸಿದ್ಧಾರ್ಥ ಅವತ್ತು ಹೆಂಗೆ ನಮ್ಮ ಮಾವನವ್ರ್ ಹೆಂಗೆ ಕೇಳ್ಕೊಂಡು ರಾಜಕೀಯ ಎಸ್ ಮಾಡವೃಷ್ ನಿಂತಾಗ ಭಯ ಇತ್ತು ಅವ್ರಿಗೆ ಇತ್ತು ರೈತ ಸಂಘ ಸ್ಟ್ರಾಂಗ್ ಇತ್ತು ನಮ್ಮ ದೂರಲ್ಲಿ ಎಂಬತ್ತೊಂಬತ್ತರ ಚುನಾವಣೆ ತೊಂಬತ್ನಾಲ್ಕು ಹೊರಗರಳಿ ಅಶೋಕಣ ಸೊ ಹಿಂಗಿತ್ತು ಹಾಗಾಗಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರು ತನ್ನದೇ ಆದಂತಹ ರಾಜಕೀಯ ವೈಶಿಷ್ಟ್ಯತೆಯನ್ನು ಒಂದೈತೆ ಕಂಪ್ಲೀಟ್ಲಿ ಡಿಫರೆಂಟ್ ದುಡ್ಡಿ ಭಾಗ ಒಂಥರ ಆದ್ರೆ ಬೆಸೂರಹಳ್ಳಿ ಭಾಗ ಕೆಸೂರ್ ಭಾಗ ಮತ್ತೊಂದು ಒಂದ್ಲೆಗೆರೆ ಭಾಗ ಮತ್ತೊಂದು ಮದ್ದೂರ್ ಸಿಟಿ ಬೇರೆ ಸೊ ಮದ್ದೂರ ರಣರೋಚಕ ರಾಜಕಾರಣ ಚತುಷ್ಕೋನ ಸ್ಪರ್ಧೆ ಹೆಸರಿಗೆ ಬಟ್ ಏನ್ ಬೇಕೋ ಆಗ್ಬಹುದು ಏನಾರ ಡಿ ಕೆ ಶಿವಕುಮಾರ್ ಮೊನ್ನೆ ಮೀಟಿಂಗ್ ಆಗೈತೆಲ್ಲ ಕಾಂಗ್ರೆಸ್ ನಾಯಕರದು ನೀ ಹಣ ಕಾಂಪ್ರಮೈಸ್ ಆಗೋ ಫಿಕ್ಸ್ ಮಾಡ್ಕಬೇಡಿ ಫೈಟ್ ಮಾಡೋಣ ಅಂತ ಫೈಟ್ ಮಾಡಿದ್ರೆ ಟಿಕೆಟ್ ಚೇಂಜ್ ಆಗೋದು ಕಾಂಗ್ರೆಸ್ ಯಾಕೆ ಈ ವಿಷಯ ಹೇಳ್ತಾ ಇದೀನಿ ಅಂತಂದ್ರೆ ಗೆಲುವೆಗ್ ನಾವು ಉದಯಗೌಡ ಕಾಂಗ್ರೆಸ್ ಬರ್ಬೋದಾ ಸ್ವಾಮಿಗೆ ಒಲವು ಜಾಸ್ತಿ ಮೇಲೆ ಅಲ್ಲ ಇಲ್ಲಿ ಬಿಜೆಪಿ ಒಂದೇ ಟೀಮ್ ಅವ್ರೆ ರಮೇಶ್ ಜಾರಕಿಹೊಳಿ ಬಿಜೆಪಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಇಲ್ವೇ ಯಾಕಂದ್ರೆ ಈ ಹಿಂದೆ ಸರ್ಕಾರ ಬೀಳಸಾಗ ಉದಯಗೌಡ ಹೆಸರು ಕೇಳ ಬಂದಿತ್ತು ಕುಮಾರಸ್ವಾಮಿ ಅವ್ರ ಹೆಸರು ತುಂಬಾ ಸಲ ಪ್ರತಾಪ ಮಾಡಿದ್ರು ಈಗ ಉದಯ್ಗೌಡ ಸರ್ಕಾರನ ಯಾರ ಸರ್ಕಾರಸ್ವಾಮಿ ಅವ್ರ ಸರ್ಕಾರನ ಕುಮಾರ್ ಸ್ವಾಮಿ ಅವ್ರದ್ದು ಯಾವ ಪಾರ್ಟಿ ಜೆಡಿಎಸ್ ಜೆಡಿಎಸ್ ಈಗ ಹೋಗಬೇಕು ಕುತಿರ್ಸ್ಕಾರ ಉದಯ್ಗೌಡರ್ ಎರಡು ಆಪ್ಷನ್ ಬಿಜೆಪಿ ಒಂದ್ ಆಪ್ಷನ್ ಬಟ್ ಬಿಜೆಪಿಗೆ ಇವ್ರ ಅನಿವಾರ್ಯತೆ ಇಲ್ಲ ಸ್ವಾಮಿ ಸ್ವಾಮಿಗೌಡರು ವೀಕ್ ಆಗಿದ್ರೆ ಕರ್ಕಳರು ಬರೀ ಕುಮಾರಸ್ವಾಮಿ ಅವರ ಕಿಂಗ್ ಪಿನ್ ಅಂತೆಲ್ಲ ಕರೀತಾರೆ ಕುಮಾರಸ್ವಾಮಿ ನಾವಲ್ಲ ಬನ್ನಿ ಅಂತ ಕರ್ಕೊಂಡಿದ್ರೆ ಅವರು ಬಟ್ ಬಿಜೆಪಿಗೆ ಸ್ಟ್ರಾಂಗ್ ಸ್ವಾಮಿಗೌಡ ಇರೋ ಕಾರಣ ಉದಯನ ಆದಿರ ಆದಿ ಇರ್ತಕ್ಕಂಥದ್ದು ಲೈಕ್ ಟುವರ್ಡ್ಸ್ ಕಾಂಗ್ರೆಸ್ ಸೊ ಅದು ಚೇಂಜಸ್ ಆಗಬಹುದೇನೋ ಈಗ ಸಿಂಗ್ ಚಿಲರಾಯಸ್ವಾಮಿ ಅವ್ರದ್ದೆಲ್ಲ ಕೃಷ್ಣ ಬರೇಗೌಡರದು ಮಾಗಡಿ ಬಾಲಕೃಷ್ಣ ಒಕ್ಕಲಿಗ ಕಾಂಗ್ರೆಸ್ ನಾಯಕರ ಸಭೆ ಆದ ನಂತರ ಕಾಂಗ್ರೆಸ್ನ ಮ್ಯಾಥ್ಸ್ ಕೆಮಿಸ್ಟ್ರಿ ಲೆಕ್ಚರ್ ಚೇಂಜ್ ಚೇಂಜ್ ಆಗ್ತಾ ಇದೆ ಆಗ್ಬಹುದು ಏನ್ ಬೇಕಾದ್ರೂ ಬಟ್ ಮದ್ದೂರ್ ಲೀಕ್ಷಣಕ್ಕೆ ಕರ್ನಾಟಕ ಡಿಸೆಂಬರ್ ಸರ್ವೆ ಪ್ರಕಾರ ಜೆ ಡಿ ಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಮುಂದಿನ ಕ್ಷೇತ್ರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಎಸ್ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪುಟ್ಟರಾಜು ಇದ್ದಾರೆ ಜೆಡಿಎಸ್ ನ ಎಂ ಎಲ್ ಎ ಮಂತ್ರಿ ಕೂಡ ಆಗಿದ್ದರು ನೆಕ್ಸ್ಟ್ ಅವ್ರಿಗೆ ಟಿಕೆಟು ಘೋಷಣೆ ಕೂಡ ಆಗಿದೆ ಸೊ ಮೇಲುಕೋಟೆ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಅವರು ಇದ್ದಾರೆ ಇನ್ನು ಬಿ ಜೆ ಪಿಯಿಂದ ಈಗಾಗಲೇ ಅಲ್ಲಿ ಗ್ರೌಂಡ್ ಲೆವೆಲಲ್ಲಿ ಡಾಕ್ಟರ್ ಇಂದ್ರೇಶ್ ಸಾಕಷ್ಟು ಕೆಲಸವನ್ನು ಉಸ್ತುವಾರಿ ವಹಿಸ್ಕೊಂಡು ನನಗೆ ನನಗೆ ಟಿಕೆಟ್ ಆಡ್ಬಿಟ್ಟು ಕ್ಷೇತ್ರದಲ್ಲಿ ಇದ್ದುಕೊಂಡೆ ಸಾಕಷ್ಟು ಕೆಲಸವನ್ನು ಮಾಡ್ತಿದ್ದಾರೆ ನಾನೇ ಆಕಾಂಕ್ಷಿ ನನಗೆ ಟಿಕೆಟು ಅಂತ ಬಹುಶಃ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಈಗಾಗಲೇ ಹೈಕಮಾಂಡ್ ಜೊತೆ ಮಾತಾಡಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಹಾಗಾಗಿ ಬಿ ಜೆ ಪಿಯಿಂದ ಡಾಕ್ಟರ್ ಇಂದ್ರೇಶ್ ಅಲ್ಲಿ ಅಭ್ಯರ್ಥಿ ಆಕಾಂಕ್ಷಿ ಆಗಿದ್ದಾರೆ ಮೇಲ್ಕೋಟೆಯಲ್ಲಿ ಇನ್ನು ಕಾಂಗ್ರೆಸ್ನಿಂದ ಅಭ್ಯರ್ಥಿನ ಹಾಕ್ಬೇಕಾ ಬೇಡವಾ ಅನ್ನೋ ಒಂದು ಚರ್ಚೆ ಇದೆ ಡಾಕ್ಟರ್ ರವೀಂದ್ರ ಆಗ್ತಾರೆ ದರ್ಶನ್ ಬರ್ತೀರಾ ಕಾಂಗ್ರೆಸ್ ಗೆ ಕರಿತಾವ್ರೆ ಬಂದ್ರೆ ಕಾಂಗ್ರೆಸ್ ಕ್ಯಾಂಡಿಟ್ ದರ್ಶನ್ ಅವರು ಮಾಡಿದ್ರ ಆ ಒಂದು ಗೊಂದಲ ಇದೆ ಅವ್ರಿಗೆ ಈಗ ಗ್ರಾಂಡ್ ವೆಲ್ಕಮ್ ಆಗಿದೆ ಮಂಡ್ಯದಲ್ಲಿ ಅವ್ರು ಇಂಡಿಯಾದಲ್ಲಿ ದರ್ಶನ್ ನನ್ ಹತ್ರ ಕುತ್ಕೊಳ್ಳಿ ಒನ್ ಟು ಒನ್ ಇಂಟ್ರೋ ಮಾಡ್ಬೇಕಾ ಯಾಸ್ ಇದೇ ಸ್ಟುಡಿಯೋ ಮಾತಾಡ್ಬೇಕಾರ ಶಿವ ನಾನು ಹೋಗಲ್ಲ ಸರ್ವೋದಯ ಕರ್ನಾಟಕ ರೈತ ಸಂಘದಲ್ಲಿ ನಾ ಸ್ಪರ್ಧೆ ಮಾಡ್ತೀನಿ ಮೇಲೆ ದರ್ಶನ್ ಪುಟ್ಟಣೆಗೆ ರಾಜಕೀಯ ಹಪ ಅಪಿ ಇಲ್ಲ ರಾಜಕಾರಣದ ಹಪ ಅಪಿ ದರ್ಶನ್ ಇಲ್ಲ ಎಪ್ಪತ್ಮೂರು ಸಾವಿರ ಓಟ್ ಬಂದಿತ್ತು ಕಳೆದ ಬಾರಿ ಚುನಾವಣೆ ಸೋತ ನಂತರ ಕ್ಷೇತ್ರದಲ್ಲಿ ಟಿಕಾಣಿ ಹೂಡಿದ್ದರೆ ಮತ್ತೆ ಬಾವಿ ಶಾಸಕ ಅಂತ ಕರಿಬಹುದಾಗಿತ್ತು ಕಳೆದ ಬಾರಿ ಲಿಂಗಾಯತ ಮತ ಬ್ಯಾಂಕ್ ಎಲ್ಲ ಕೂಡ ಪುಟ್ಟರಾಜ್ ಅವ್ರ ಕಡೆ ಹೋಗಿತ್ತು ಹಾಗಾಗಿ ಅನುಕಂಪ ಪುಟ್ಟಣ್ಣಯ್ಯ ಸೋತ್ರ ಕೂಡ ಅನುಕಂಪ ಅವ್ರು ಕೊಟ್ಟು ವರ್ಕ್ಔಟ್ ಆಗಲಿಲ್ಲ ಯಾರಿಗೆ ದರ್ಶ ಪುಟ್ಟಣೆ ಅಂಡ್ ಇನ್ನೊಂದು ಇದು ಬಿಜೆಪಿಯ ವೋಟ್ಗಳು ಜೆ ಡಿ ಎಸ್ಗೆ ಶಿಫ್ಟ್ ಆಗಿತ್ತು ಈ ಬಾರಿ ಡಾಕ್ಟರ್ ಇಂದ್ರೇಶ್ ಬಿಜೆಪಿ ಕ್ಯಾಂಡಿಡೇಟ್ ಬಹುತೇಕ ಫಿಕ್ಸ್ ಕಾಂಗ್ರೆಸ್ ಇಂದ ಡಾಕ್ಟರ್ ರವೀಂದ್ರ ಹಿಂಗೆ ಇವತ್ತಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಇಲ್ಲೇನು ಫೈನಲ್ ಏನಲ್ಲ ರೈತ ಸಂಘದ ದಶಮ ಪುಟ್ಟಣಯ್ಯ ಜೆ ಇಂದ ಸಿ ಎಸ್ ಪುಟ್ಟರಾಜು ಕಂಟೆಸ್ಟ್ ಮಾಡ್ತಾರೆ ಪುಟ್ಟರಾಜು ಇಲ್ಲಿ ಹೆಂಗಿದೆ ಅಂತಂದ್ರೆ ಇಲ್ಲಿ ಯಾರು ಕೂಡ ದುಷ್ಟ ರಾಜಕಾರಣಿಗಳು ಅಂತ ಏನಿಲ್ಲ ಪಂಡ ಎಲ್ರು ಅವ್ರದ್ದೇ ಡಾಕ್ಟರ್ ರವೀಂದ್ರ ಎಜುಕೇಟೆಡ್ ಡಾಕ್ಟರ್ ಏನೋ ಮಾಡ್ಬೇಕು ಅಂತ ಕನ್ಸ್ ಕಟ್ಕೊಂಡವ್ರೆ ನಾವು ಹೋರಾಟಗಾರ ಜನಬಲ ಇದೆ ಹಣಬಲ ಇದೆ ಏ ಶಿವ ಮಾಡ್ಕೀನಿ ನಾನು ನಮ್ಮನ್ನೇಳ್ಬಾರ ಶಿವ ಜನಬಲ ನನಗಿದೆ ಹಣಬಲ ಚುನಾವಣೆ ನಾನು ಮಾಡ್ತೀನಿ ನಾನು ತರ್ತೀನಿ ಅಂತ ಹೇಳಿದ್ದಾರೆ ಡಾಕ್ಟರ್ ರವೀಂದ್ರ ಅಂಡ್ ಇಂದ್ರೇಶ್ ಮೂಲತಃ ಆಯುರ್ವೇದ ವೈದ್ಯರು ಬಿಸ್ನೆಸ್ ಎಲ್ಲ ಐತೆ ನಾನು ಏನೋ ಮ್ಯಾಜಿಕ್ ಮಾಡ್ತೀನಿ ಅಂತ ಅವ್ರು ಓಡಾಡ್ತವ್ರೆ ಪುಟರಾಜು ಅವರು ಸೈಲೆಂಟ್ ಆಗಿ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತವ್ರೆ ಪುಣರಾಜುಗೆ ಕಾನ್ಫಿಡೆನ್ಸ್ ಮಂಡ್ಯದಲ್ಲಿ ಏಳು ಕ್ಷೇತ್ರದಲ್ಲಿ ಮೊದಲ ರಿಸಲ್ಟ್ ಬಂದ್ರೆ ಕಾನ್ಫಿಡೆನ್ಸ್ ಅವ್ರ ಮಗ ಶಿವರಾಜು ಕೂಡ ಒಂಥರ ಬ್ಯಾಕ್ ಎಂಡ್ ಅಲ್ಲಿ ಅಮಿತ್ ಶಾ ಟೈಪ್ ಚಾಣಕ್ಯ ಟೈಪ್ ಕೆಲಸ ಮಾಡ್ತವ್ರಲ್ಲಿ ಅವ್ರಣ್ಣನ್ ಮಗ ಅಶೋಕ್ ಜಿಲ್ಲಾ ಪಂಚಾಯತ್ ಎಕ್ಸ್ ಮೆಂಬರ್ ಒಂದಷ್ಟು ಕೆಲಸ ಮಾಡ್ತಾವ್ರೆ ಬಟ್ ಈ ಸರಿ ಮಂಡ್ಯದಲ್ಲಿ ರಾಜಕಾರಣಿಗಳ ಪುತ್ರ ಸಕ್ರಿಯ ರಾಜಕೀಯದಲ್ಲಿ ನೋಡೋದಾದ್ರೆ ಬ್ಯಾಕ್ ಎಂಡ್ ವರ್ಕ್ ಅಲ್ಲಿ ಪುಣರಾಜ್ ಅವ್ರ ಮಗ ಶಿವರಾಜ್ ಸ್ವಲ್ಪ ಆಕ್ಟಿವ್ ಆಗಿ ವರ್ಕ್ ಮಾಡ್ತವರು ಬಹಳ ಫ್ಯೂಚರ್ ಪ್ಲಾನ್ ಇಟ್ಕೊಂಡಂಗೆ ಕಾಣ್ತಾ ಇದೆ ಬಟ್ ಗೋಯಿಂಗ್ ಗುಡ್ ಗೋಯಿಂಗ್ ಗುಡ್ ಇಲ್ಲಿ ಏನು ಅಂತಾರೆ ದಶಪಟ್ಟಣ ಈಗ ಬಂದಿದ್ದಾರೆ ಟೇಕ್ ಆಫ್ ಆಗಬೇಕು ಕ್ಷೇತ್ರ ಸುತ್ತಕ್ಕೆ ಒಂದು ತಿಂಗಳು ಬೇಕಲ್ಲ ನಾನು ಮತ್ತೆ ಬಂದಿದ್ದೀನಿ ಅಂತ ಹೇಳಕ್ಕೆ ಮತ್ತೆ ಬಂದಿದ್ದೀನಿ ಐ ಆಮ್ ರೆಡಿ ಅಂತ ಹೇಳಕ್ಕೆ ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಇಂದ್ರೇಶ್ ಆಗಲಿ ಒಂದಷ್ಟು ಜನ ಕಿತ್ಕೊಬಿಡವ್ರೆ ಕಾಂಗ್ರೆಸ್ ಕಂಟೆಸ್ಟ್ ಮಾಡುತ್ತೆ ಅಂದ್ರೆ ರೈತ ಸಂಘದ ಹತ್ತು ಸಾವಿರ ಓಟ್ ಮೈನಸ್ ಅಲ್ಲ ಐದರಿಂದ ಹತ್ತು ಸಾವಿರ ಓಟ್ ಮೈನಸ್ ಮೈನಸ್ ಎಪ್ಪತ್ತ್ ಮೂರಿಂದ ಮೈನಸ್ ಟೆನ್ ಟೆನ್ ಸಿಕ್ಸ್ಟಿ ಸಿಕ್ಸ್ಟಿ ಇಂದ್ರೇಶ್ ಒಂದ್ ಐದ ಫಿಫ್ಟಿ ಫೈವ್ ಸಿಕ್ಸ್ಟಿ ಸ್ವಲ್ಪ ಅಂಡ್ ಇಂದ್ರೇಶ್ ಬರೀ ದಶಮದ ಕೇಳಲ್ಲ ಜೆಡಿಎಸ್ ಒಂದಷ್ಟು ಕೇಳ್ತಾರೆ ಯಾರು ಏನೇ ಕಿತ್ತು ಏನಾಗಿದೆ ಈಗ ಪುಟ್ಟರಾಜ್ ಅವ್ರ ಬಡ ಒಂದಷ್ಟು ಗಟ್ಟಿ ಮಾಡ್ಕೊಂಡವ್ರ ನಾನು ಎಲ್ಲೋ ಹೋಗಲ್ಲ ಕ್ಷೇತ್ರದಲ್ಲಿ ಇರೋನು ನಿಮ್ ಜೊತೆ ಇರ್ತೀನಿ ನಾನ್ ನಿಮ್ ಸೇವೆ ಮಾಡಕ್ ರೆಡಿ ಅಂತ ಮೊನ್ನೆ ಐ ತಿಂಕ್ ಪುನೀತ್ ಯಾ ಒಂದು ದೊಡ್ಡ ಕಾರ್ಯಕ್ರಮ ಉತ್ಸವ ಮಾಡುದು ದೊಡ್ಡ ದೊಡ್ಡ ಸ್ಟಾರ್ ಗಳೆಲ್ಲ ಬಂದಿದ್ರು ಚೆನ್ನಾಗ್ ಕಾರ್ಯಕ್ರಮ ಮಾಡಿದ್ರು ಎಲ್ಲವನ್ನೂ ಅನಲೈಸ್ ದರ್ಶನ್ ಪಟ್ಟಣಯ ಅಗೇನ್ ಈಗ ಅಕಾಡೆಕ್ ಬಂದವ್ರೆ ರಾಜಕಾರಣ ರಾಜಕಾರಣ್ ನೆನ್ಪರುತ್ತೆ ಜೆ ಎಚ್ ಮಹಿಮಾ ಪಟೇಲ್ ಜೆಡಿಎಸ್ ಗೆದ್ದಿರ್ತಾರೆ ನಾನು ಜಪ ಮಾಡ್ತೀನಿ ಅಂತ ನಾಮಿನೇಷನ್ ಮಾಡ್ಬಿಟ್ಟು ಕೂತಿರ್ತಾರೆ ಸೋತ್ ಬಿಡ್ತಾರೆ ರಾಜಕೀಯ ಮಾಡ್ಬೇಕು ರಾಜಕೀಯ ರಾಜಕಾರಣ ರಾಜಕಾರಣ ತರನೇ ಮಾಡ್ಬೇಕು ಏನು ಮಾಡಕ್ ಆಗಲ್ಲ ಬಟ್ ದರ್ಶನ್ ಪಟಣಯ ಹೇಳದೇನು ಅಂದ್ರೆ ನಾನು ರಂಗು ರಂಗುರಂಗಿನ ರಾಜಕಾರಣ ಜನಗಳ ಸುಳ್ಳು ಹೇಳಕ್ ನನಗೆ ಬರಲ್ಲ ಸ್ಟ್ರೈಟ್ ಫಾರ್ವರ್ಡ್ ಮೇಲ್ಕೋಟೆ ಜನಕ್ಕೆ ಆರೋಗ್ಯ ಮತ್ತೆ ಶಿಕ್ಷಣದ ಕಡೆ ಏನ್ ಬೇಕೋ ಮಾಡ್ತೀನಿ ನಾನು ಜನಗಳ ಜೊತೆ ಇರ್ತೀನಿ ಅಂತ ತನ್ನ ಕನಸಿನ ಕಂಪನಿಯನ್ನ ಬಿಟ್ಟು ಜನಗಳಿಗೋಸ್ಕರ ಮೇಲ್ಕೋಟೆ ಬಂದವರು ಈಗ ಬಟ್ ಆದ್ರೆ ಆ ಟೈಮ್ ಡ್ಯೂರೇಷನ್ ತುಂಬಾ ಕಡಿಮೆ ಇದೆ ಅಂತ ನನ್ಗೆ ಅನಿಸ್ತಿದೆ ಡೋಂಟ್ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಬಟ್ ಶ್ಯೂರ್ ಇವತ್ತಿನವರೆಗೂ ಅಕ್ಟೋಬರ್ ನವೆಂಬರ್ ಜೆಡಿಎಸ್ ಮುನ್ನಡೆ ಇತ್ತು ಅದೇ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ಕೊಂಡು ಕಾಯ್ಕೊಂಡಿದ್ದಾರೆ ಪುಟರಾಜು ವಿರೋಧಿಗಳೆಲ್ಲ ಸ್ಪ್ಲಿಟ್ ಆಗಿದ್ದಾರೆ ವರ್ಸಸ್ ದಶಂ ಪುಟ್ಟಣಯ್ಯ ಪುಟ್ಟಣಯ ಪುಟ್ಟರಾಜು ಅವರು ದಶಂ ಪುಟ್ಟಣಯ್ಯ ಡಾಕ್ಟರ್ ಇಂದ್ರೇಶ್ ಡಾಕ್ಟರ್ ರವೀಂದ್ರ ಸ್ಪ್ಲಿಟ್ ಆಗಿದೆ ಆಗ್ತಾ ಇದೆ ಸೊ ಹಾಗಾಗಿ ಪುಟ್ರಾಜು ಅವರು ಬಹಳ ಖುಷಿ ಜೆಡಿಎಸ್ ನ ಏನೋ ಪಕ್ಷದ ಓಟ್ಸ್ ಎಲ್ಲೂ ಹೋಗಲ್ಲ ಪುಟರಾಜು ಓಟ್ ಬ್ಯಾಂಕ್ ಅವ್ರದ್ದಿರುತ್ತೆ ನಾನು ಆಗ್ಲೇ ಹೇಳಿದೆ ಬಿಜೆಪಿ ನೆಗೆಟಿವ್ ಹ್ಮ್ ಜೆಡಿಎಸ್ ಎಸ್ ಕಾಂಗ್ರೆಸ್ ನೆಗೆಟಿವ್ ಅಂತ ಇಲ್ಲ ಯಾಕಂದ್ರೆ ಅಲ್ಲಿ ಇದ್ರೆ ತಾನೆ ಆಂಟಿ ನೋಡ್ಬೇಕು ಸದ್ಯಕ್ಕೆ ಇಲ್ಲಿ ಪುಟರಾಜ್ ಅವರು ಸೇಫ್ ಎಸ್ ನನ್ನ ಪ್ರಕಾರ ಈ ಲಿಂಗ್ ಸೇಫ್ ಅಲ್ಲವರ ಜಾನ್ ಸೇಫ್ ಇರಬಹುದೇನು ಬಿಕಾಸ್ ದರ್ಶನ್ ಯಾವ ಮಟ್ಟಿಗೆ ಶೋ ಮಾಡ್ತಾರೆ ಸುಮಲತಾ ಅವರು ಏನಾರ ಆ ವೇಳೆಗೆ ಬಿಜೆಪಿ ಸೇರ್ಕೊ ಬಿಟ್ರೆ ಸೇರ್ದೇ ಇದ್ರೆ ಏನಾಯ್ತು ರಾಜಕಾರಣದಲ್ಲಿ ಏನ್ ಬೇಕೋರು ಆಗ್ಬಹುದು ಬಟ್ ಅವ್ರವ್ರ ಸ್ವಂತ ಸಾಮರ್ಥ್ಯ ಮೇಲೆ ರಾಜಕೀಯ ಮಾಡೋದೇ ಆದ್ರೆ ದರ್ಶನ್ ಬಹಳಷ್ಟು ಬೆವರ್ ಬಟ್ ಈ ಕ್ಷಣಕ್ಕೆ ಪುಟ್ರಾಜ್ ಅವರು ದರ್ಶನ್ ಪುಟ್ಟಣ್ಣಗೆ ಸುಮಲತಾ ಸಪೋರ್ಟ್ ಮಾಡಲ್ವಾ ಮಾಡ್ತಾರೆ ಮಾಡಲೇಬೇಕು ಬಟ್ ಬಿಜೆಪಿ ಅವರ ಬೆಂಬಲ ಕೊಟ್ಟಂತ ಅಭ್ಯರ್ಥಿ ಸುಮಲತಾ ಅವರು ಏನ್ ಮಾಡ್ತಾರೆ ಕಾಂಗ್ರೆಸ್ ಅವರು ಓಟ್ ಹಾಕ್ಸಿದ್ರು ನಾನು ಬೆಂಬಲ ಕೊಡಕ್ ಸಾಧ್ಯ ಒಬ್ಬರಿಗೆ ಹತ್ತೋಟ್ ನೀನ್ ಇವ್ರಿಗೆ ಹಾಕು ಹತ್ತೋಟ್ ಇವ್ರಿಗೆ ಹಾಕು ಅನ್ನಕಾಗತ್ತೇನು ನನ್ನ ಬೆಂಬಲಿಗರು ಎಷ್ಟ್ ಜನ ಇದೀರಿ ಐದ್ ಸಾವಿರ ಎರಡ್ ಸಾವಿರ ದರ್ಶನ್ ಎರಡ್ ಸಾವಿರ ಇಂದ್ರೇಶ್ ಒಂದ್ ಸಾವಿರ ಡಾಕ್ಟರ್ ರವೀಂದ್ರ ಅಂತ ಹಂಚಕೇನೋಲ್ಲ ಯಾರ್ದೋ ಒಬ್ರು ಬರಬೇಕು ಏನ್ ಧರ್ಮಸಕ್ತ ಅಂತ ಹೇಳ್ತಾ ಇರೋದು ಏನೆಲ್ಲ ಹೇಳ್ದಂಗೆ ನಡ್ಕೊಂಡಿದ್ದಾರೆ ರಾಜಕೀಯದಲ್ಲಿ ಇವ್ರು ಏನೋ ಒಂದು ತಪ್ಪು ಮಾಡ್ಬೇಕಾಗತ್ತೆ ಯಾರಿಗೋ ಸಪೋರ್ಟ್ ಮಾಡಿ ಇನ್ಯಾರ್ದೊಂದಿಷ್ಟ ಕಟ್ಕೋಬೇಕಾಯ್ತದೆ ಆದರೂ ಮೇಲ್ಕೋಟೆಯಲ್ಲಿ ಸದ್ಯಕ್ಕೆ ಪುಟರಾಜು ಸೇಫ್ ಯಾವುದೇ ಡೌಟ್ ಇಲ್ಲ ಮುಂದಿನ ಕ್ಷೇತ್ರ ಮಂಡ್ಯ ಮಂಡ್ಯ ವಿಧಾನಸಭಾ ಕ್ಷೇತ್ರ ಮಂಡ್ಯದಲ್ಲಿ ಆಲಿ ಶಾಸಕರು ಡಾಕ್ಟರ್ ಎಂ ಶ್ರೀನಿವಾಸ್ ಇದಾರೆ ಎಂ ಶ್ರೀನಿವಾಸ್ ಇದಾರೆ ಮಂಡ್ಯದಲ್ಲಿ ಹಾಲಿ ಶಾಸಕರು ಅವ್ರಿಗೆ ಟಿಕೆಟ್ ಮುನೆ ಘೋಷಣೆ ಆಗಿದೆ ಬಿಜೆಪಿಯಿಂದ ಅಶೋಕ್ ಜೈರಾಮ್ ಬಿಜೆಪಿ ಸೇರಿದ ಮೇಲೆ ಸ್ವಲ್ಪ ಡಲ್ ಆಗಿದ್ರು ಮತ್ತೆ ಪಿನಿಕ್ಸ್ ಅಂತ ಎದ್ಬಿಟ್ಟವ್ರೆ ಅಶೋಕ್ ಜೈರಾಮ್ ಫುಲ್ ಓಡಾಟ ಪ್ರೆಸ್ಮೆಂಟ್ ಏನ್ ಕೇಳ್ತೀರಿ ಏನ್ ಕತೆ ಏನೋ ಸ್ವಲ್ಪ ಜೋಶ್ ಮುಂದಿರಂಗೈತೆ ಅಶೋಕ್ ಜೈರಾಮ್ಗೆ ಗೋಯಿಂಗ್ ಗುಡ್ ಅಂಡ್ ಚಂದ್ಗಾಲ್ ಶಿವಣ್ಣ ಅವರು ಆಸ್ಪಿಂಟ್ ಕಳೆದ ಬಾರಿ ಮೂವತ್ತು ಮೂವತ್ ಮೂರು ಸಾವಿರ ಓಡ್ ತಗೊಂಡಿದ್ರು ಅಂಡ್ ಜಿಲ್ಲಾಧ್ಯಕ್ಷ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಮೇಶ್ ಇದೆ ಕಡೆಯದಾಗಿ ಅಶ್ವಥ್ ನಾರಾಯಣ ಬ್ರದರ್ ವಿಜಯ್ ಕಿರ್ಗವ್ರ ಹೆಸರು ಕಡೆಗಳಲ್ಲಿ ತೇಲ್ ಕೆಲವರು ಅಂಡ್ ಕಾಂಗ್ರೆಸ್ ಇಂದ ಗಣಿಗರವಿ ಕಾವೇರಿ ಆಸ್ಪತ್ರೆ ಡಾಕ್ಟರ್ ಕೃಷ್ಣ ಉಂಡಳ್ಳಿ ಶಿವಪ್ಪ ಮಾಜಿ ಶಾಸಕ ಸಚಿವ ಆತ್ಮಾನಂದ ಅವರು ಸೇರಿದಂಗೆ ಕೀಲಾರ ರಾಧಾಕೃಷ್ಣ ಪಟ್ಟಿ ತುಂಬಾ ದೊಡ್ಡದಿದೆ ಹೌದು ಇಷ್ಟು ಜನ ಅಪ್ಲಿಕೇಶನ್ ಹಾಕೊಂಡು ಕೂತಿದ್ದಾರೆ ಸಿದ್ದಾರೂಢ ಸತೀಶ್ ಅವರೆಲ್ಲ ಇದ್ದಾರೆ ರೈತ ಸಂಘದಿಂದ ಮಧುಚಂದನ್ ಚಂದನ್ ಅಮೆರಿಕ ಇಪ್ಪತ್ತೈದು ಕೋಟಿ ಕಂಪನಿ ಮಾರ್ಕೊಂಡು ಬಂದು ಮಂಡ್ಯದಲ್ಲಿ ಕೂತ್ಕೊಂಡು ಮಂಡ್ಯ ಆರ್ಗ್ಯಾನಿಕ್ ಅಂತ ಬೆಂಗಳೂರಲ್ಲಿ ತರಕಾರಿ ಮಾರ್ಕಂಡು ನೂರ ಐವತ್ತು ಕೋಟಿಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ದೊಡ್ಡ ಮಟ್ಟಿಗೆ ರೈತ ಮಾಡ್ತಿದ್ರೆ ಮಂಡ್ಯದಲ್ಲಿ ಚತುಷ್ಕೋನ ಸ್ಪರ್ಧೆ ಇದೆ ತ್ರಿಕೋನ ಚತುಷ್ಕೋನಿಂದ ಟಿಕೆಟ್ ಆಗಿದೆ ವಿವಾದ ಅಲ್ಲಿ ಶಂಕರೇಗೌಡರ ಮೊಮ್ಮಗ ವಿಜಯಾನಂದ ಅದಾದ್ಮೇಲೆ ಮನ್ಮುಲ್ ರಾಮಚಂದ್ರ ಎಂ ಶ್ರೀನಿವಾಸ ಯೋಗೇಶ್ ಇವರೆಲ್ಲ ಇದ್ರು ಟಿಕೆಟ್ ಘೋಷಣೆ ಆದ್ಮೇಲೆ ವಿಜಯಾನಂದ ಅವರು ಎಂ ಶ್ರೀನಿವಾಸ್ ಯೋಗೇಶ್ ಗೌಡ ಮಹಾಲಿಂಗೇ ಗೌಡ ಎಲ್ಲ ಸೇರ್ಕೊಂಡು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ ಈಗಲೂ ಕೆಲವರು ಹೇಳ್ತಾವ್ರೆ ನಾವೇನ್ ರಾಜಕೀಯ ಸನ್ಯಾಸಿಗಳಲ್ಲ ಕಡೆಗಳಿಗೆ ಪಿಕ್ಚರ್ ಬೇರೆ ಇರುತ್ತೆ ಅಂತ ಹೇಳ್ತಾವ್ರೆ ನಾವು ಅದನ್ನ ಹೇಳಿ ಆಗ್ಬಹುದು ಅಂತ ಹಿಂಗಿದೆ ಯಾಕಂದ್ರೆ ಜೆಡಿಎಸ್ ಬೇರೆ ಪಾರ್ಟಿಗಿಂತ ಎಸ್ ಅಲ್ಲಿ ಟಿಕೆಟ್ ಬದಲಾದಂತ ಇತಿಹಾಸ ಇದೆ ಇತಿಹಾಸ ಇದೆ ಹಾಗಾಗಿ ಇವತ್ತಿ ಘೋಷಣೆ ಮಾಡ್ಬಿಟ್ರು ಕುಮಾರ್ ಮತ್ತೆ ನೋ ಚೇಂಜಸ್ ಅಂತ ಹಿಂಗೆ ಹೇಳೋದ್ ಮೇಲೂ ಶೇನ್ ಮಾಡೋದ ಇತಿಹಾಸ ಇದೆ ಸದ್ಯ ಕ್ಷಮ್ ಶ್ರೀನಿವಾಸ್ ಅವರು ಮಂಡ್ಯ ಜೆಡಿಎಸ್ ಕ್ಯಾಂಡಿನ್ ಎಸ್ ಅವ್ರಿದಾರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ಆಕಾಂಕ್ಷಿಗಳ್ ಇದ್ದಾರೆ ಸೊ ಇಲ್ಲಿ ಗಣಿಗಾರ ರವಿ ಅಗೇ ಡಾಕ್ಟರ್ ಕೃಷ್ಣ ಕೃಷ್ಣ ಇವರಿಬ್ಬರ ನಡುವೆ ಟಫ್ ಫೈಟ್ ಇದೆ ಟಿಕೆಟ್ ವಿಚಾರದಲ್ಲಿ ಕಿಲಾರ ರಾಧ ಕೃಷ್ಣ ನನ್ ಗೊತ್ತು ಟಿಕೆಟ್ ತರೋದು ಅನ್ಕೊಂಡ್ ಅವ್ರಿದಾರೆ ನಮ್ಮವ್ರ ಪಕ್ಕ ಅಲ್ಲೇ ಕಿಲರ ಜೆಸ್ ಟಿಕೆಟ್ ನಾನು ತರ್ತೀನಿ ಅಂತ ಈ ವಿಜಯ ಜೆಡಿಎಸ್ ನ ವಿಜಯಾನಂದಿರಂಟ್ಲವ್ರ ಶಂಕರ ಕೆ ವಿಶಂಕರ್ ಕೆಲಾರ್ದವ್ರು ಸೊ ಹಿಂಗೆ ಬಿಜೆಪಿಯಲ್ಲಿ ಅಶೋಕ್ ಜಯರಾಮ್ ಟೇಕ್ ಆಫ್ ಆಗಿದ್ದಾರೆ ಜೋಶಾಗ ಹೋಗ್ತವ್ರೆ ಯಾಕಂದ್ರೆ ಅವ್ರಿಗೆ ಎಲ್ರು ಏ ಬಡದ್ ಸಾವ್ರೇ ಅಶೋಕ್ ಅಂತ ಬಿಜೆಪಿ ಅಲ್ಲಿ ಟಿಕೆಟ್ ಗೊಂದಲ್ಲ ಇದೆ ಕಾಂಗ್ರೆಸ್ ಟಿಕೆಟ್ ಇನ್ನು ಘೋಷಣೆ ಆಗದಿರುವುದು ಆದ್ಮೇಲೆ ಗೊಂದಲ ಆಗತ್ತೆ ಜೆಡಿಎಸ್ ಅಲ್ಲಿ ಘೋಷಣೆ ವಿಜಯಾನಂದ ರಾಮಚಂದ್ರ ಅವರು ನಮ್ಗಿನ್ನು ನಮ್ಗೆ ಮಾಲಿಂಗ ಗೌಡ್ರ ಅಜೆಸ್ಟ್ ಆಗ್ಬಿಟ್ಟಿದ್ದಾರೆ ಏ ಇಲ್ಲ ನಮ್ಮ ಪಾರ್ಟಿ ನಳತ್ ನಾವು ನನ್ನ ಪಾರ್ಟಿ ಹೋಗ್ತಾರಾ ಪಾರ್ಟಿ ಹೆಂಗ್ ಹೇಳ್ತೀನಿ ನಾನು ಮಾಡ್ತೀನಿ ಅಂತಿದ್ದಾರೆ ಬಟ್ ವಿಜಯಾನಂದ್ ಅವ್ರ ಹತ್ರನೂ ರಾಮಚಂದ್ರ ಅವ್ರ ಹತ್ರನೂ ಮಾತಾಡಿದ್ದೀನಿ ಹ್ಮ್ ಡಾಕ್ಯುಮೆಂಟ್ ಹೇಳ್ತಾ ಇದ್ದೀನಿ ನಿಮ್ಗೆ ರಾವ್ ಟಿಕೆಟ್ ಘೋಷಣೆ ಆದ್ಮೇಲೆ ನಾನು ವಿಜಯಾನಂದ್ ಅವ್ರ ಹತ್ರನೂ ರಾಮಚಂದ್ರ ಅವ್ರ ಹತ್ರನೂ ಮಾತಾಡಿದ್ದೀನಿ ಶಿವಣ್ಣ ನಮ್ಗೆ ನಿರೀಕ್ಷೆ ಆಯ್ತಣ್ಣ ಅಂತ ಹೇಳ್ತಾರೆ ಓಕೆ ಯಾಕಂದ್ರೆ

ಆದಾಗ ಈ ತರ ಕ್ಯಾರೆಕ್ಟರ್ ವರ್ಕೌಟ್ ಆಗಲ್ಲ ಹೆಂಗಿದೆ ಮಂಡ್ಯದಲ್ಲಿ ಅಂದ್ರೆ ಮಂಡ್ಯ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಹೋರಾಟದ ಇತಿಹಾಸದಲ್ಲಿ ಮಂಡ್ಯ ಜನದ ಹೋರಾಟ ಅಂದ್ರೆ ಮಂಡ್ಯ ರೈತ ಸಂಘಕ್ಕೆ ಜೀವ ತುಂಬಿದ ಮಂಡ್ಯ ಮಂಡ್ಯದಲ್ಲಿ ಪುಟ್ಟಣಿರು ವಿಧಾನಸೌಧ ಮೆಟ್ಲತ್ತಿತ್ತು ನಂತರ ಆದ್ರೆ ರಾಜಕೀಯವಾಗಿ ಶಕ್ತಿ ಇರಲಿಲ್ಲ ರಾಜಕಾರಣ ಮಾಡ್ತಿರ್ಲಿಲ್ಲ ಹೋರಾಟ ಮಾಡ್ತಿರ್ಲಾ ಬಟ್ ಬಹಳ ಚಾಕಚಕ್ಯತೆ ಬಿಜೆಪಿಯ ಮಾಸ್ಟರ್ ಟೈಪ್ ಆಲೋಚನೆ ಮಾಡುವಂತ ಮಧುಚಂದನ್ ಹಣ ಇಟ್ಕೊಂಡು ರೈತ ಸಂಘದ ಮಾನ ಸಂಘದಲ್ಲ ನೋಡ್ಬಿಟ್ಟರಲ್ಲ ಜೆಡಿಎಸ್ ಬಿಜೆಪಿ ಮತ್ತೆ ರೈತ ಸಂಘಕ್ಕೆ ಮಾಡ್ಬೇಕು ಅಂತ ಹೋಗ್ತಿದ್ದಾರೆ ತುಂಬಾ ಅಚ್ಕಟ್ಟು ಚುನಾವಣೆ ಮಾಡಿದ್ದಾರೆ ಮಧುಚಂದನ್ ಬಟ್ ಇಲ್ಲಿ ಚತುಷ್ಕೋನ ಸ್ಪರ್ಧೆ ಆಗಬಹುದು ಯಾವ ರೀತಿಲೂ ಕಮ್ಮಿ ಇಲ್ಲ ನನಗ್ ಗೊತ್ತಿರೋಂಗೆ ಇಲ್ಲಿ ಎಲ್ಲರಿಗಿಂತ ಶ್ರೀಮಂತ ಅನ್ಕತ್ತೀನಿ ಮಧುಚಂದನ್ 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 ಶ್ರೀಮಂತ ಹಾಗಾಗಿ ಜನ ಏನ್ ಮಾಡ್ತಾರೆ ನೋಡ್ಬೇಕು ಬಟ್ ಮಂಡ್ಯ ಚತುಷ್ಕೋನ ಸ್ಪರ್ಧೆಗೆ ಮುಂದೆ ಕಾರಣ ಆಗಬಹುದು ಯಾಕಂದ್ರೆ ಬಿಜೆಪಿಗೂ ಮೂವತ್ ನಲ್ವತ್ ಸಾವಿರ ಓಟ್ ಇದೆ ಅಶೋಕ್ ಜೈರಾಮ್ ಅವ್ರ ತಂದೆ ಇತ್ತಲ್ಲ ತಿರ್ಗಿ ನೋಡ್ಕೊಂಡ್ ನಮ್ಮ ಅಪ್ಪ ಈ ಕೆಲಸ ಮಾಡಿದಂತ ಹೇಳ್ಕೊಂಡು ಬಂದ್ರು ಒಂದಕ್ಷಣ ಓಟ್ ಆಗ್ತಾರೆ ಬಿಜೆಪಿ ಇಂದ ನಾಗೇಂದ್ರ ನಿಂತು ಮೂವತ್ತು ಚಿಲ್ಲರೆ ಓಟ್ ತಗೊಂಡಿದ್ರು ಚಂದ್ಗಾರ್ ಶಿವಣ್ಣ ಮೂವತ್ತು ಚಿಲ್ಲರೆ ಓಟ್ ತಗೊಂಡವ್ರೆ ಅಶೋಕ್ ಜೈರಾಮ್ಗೆ ಒಂದ್ ನಲ್ವತ್ತು ಸಾವಿರ ಓಟ್ ಇದೆ ಈಗ ಪಾರ್ಟಿ ಇವರೆಲ್ಲ ಅವರಲ್ಲ ಮಾಸ್ಟರ್ ಮೈಂಡ್ ಇವ್ರದೆಲ್ಲ ಸೇರ್ಕೊಂಡು ಇವ್ರ ಒಂದ್ ಐವತ್ತರ ಬರಬಹುದು ಹಿಂಗೆ ನಾನು ಹಿಂಗ್ ಲೆಕ್ಕ ಹಾಕ್ತೀನಿ ಇನ್ ಜೆ ಡಿ ಎಸ್ಗೆ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ಎಂ ಶ್ರೀನಿವಾಸ್ ಅವರೇ ಕ್ಯಾಂಡಿಡೇಟು ಅವರ ಆ ಯೋಗೇಶ್ ಗೌಡ ಅಂಡ್ ಮಹಾಲಿಂಗೇಗೌಡ ವಿಜಯಾನಂದ ರಾಮಚಂದ್ರ ಇವರು ಇದಾರೆ ಇವರು ದೊಡ್ಡ ಸಮೂಹ ಇದೆ ಅಂಡ್ ಕಾಂಗ್ರೆಸ್ಗೂ ಹಾಗೆ ಇದೆ ಕಾಂಗ್ರೆಸ್ ಏನಿಲ್ಲ ಅಂಡ್ ಮಧುಚಂದ್ರ ಚಂದ್ರ ಮಂಡ್ಯ ಚತುಷ್ಕರ್ ಸ್ಪರ್ಧೆ ಕಾರಣ ಆಗತ್ತೆ ಏನಾದರೂ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಏನು ಅಂತಂದ್ರೆ ಈ ಜೆಡಿಎಸ್ ಅಲ್ಲಿ ಒಪ್ಪ ಆಚೆ ಈಚೆ ವ್ಯತ್ಯಾಸ ಕಾಂಗ್ರೆಸ್ ವೀಕ್ ಅಂತ ನಾನು ಹೇಳ್ತಾ ಇದೀನಿ ಈ ಒಂದು ಕ್ಷೇತ್ರ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಲ್ಪ ಪಾರ್ಟಿ ವೈಸ್ ಬಂದಾಗ ಯಾಕಂದ್ರೆ ನಮ್ಮ ಮೇಲ್ನೋಟಕ್ಕೆ ಬೂದಿ ಮುಚ್ಚದ ಕೆಂಡ ಎಸ್ ಜೆಡಿಎಸ್ ಕಾಂಗ್ರೆಸ್ ಇನ್ನು ಅನೌನ್ಸ್ ಮಾಡಿಲ್ಲ ಎಲ್ಲ ನಾವು ಯಾರು ಕೊಟ್ಟರು ಮಾಡ್ತೀವಿ ಮಾಡ್ತೀವಿ ಅಂತೆಲ್ಲ ಅಂತ ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ವಾರು ಬಂದಾಗ ಜೆಡಿಎಸ್ ನಲ್ಲಿ ಬೂದಿ ಮುಚ್ಚಿದ ಕೆಂಡ ಒಂದು ವಾತಾವರಣ ಇರುವ ಕಾರಣ ಕಾಂಗ್ರೆಸ್ ಅಲ್ಲಿ ಇನ್ನೂ ಗೊಂದಲ ಆಗದ ಕಾರಣ ಆಕಾಂಕ್ಷಿಗಳಿದ್ದಾರೆ ಇನ್ನೂ ಆಕ್ರೋಶ ಬಂದಿಲ್ಲ ಎಸ್ ಆಕಾಂಕ್ಷಿಗಳಿದ್ದಾರೆ ಆಕ್ರೋಶ ಇಲ್ಲ ಯಾರಿಗೇನ್ ಗೊತ್ತಾದ್ಮೇಲೆ ಆಕ್ರೋಶ ಬರುತ್ತೆ ಬಟ್ ಸದ್ಯಕ್ಕೆ ಮಂಡ್ಯದಲ್ಲಿ ಕಾಂಗ್ರೆಸ್ ಮುನ್ನಡೆ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮಂಡ್ಯ ವಿಧಾನಸಭಾ ಕ್ಷೇತ್ರ ಇದು ಈ ಮಂಡ್ಯ ಭದ್ರಕೋಟೆ ಜೆಡಿಎಸ್ ಇರ್ತವೆ ಆಗಿ ಸೊ ಟಿಕೆಟ್ ಫೈನಲ್ ಆಗ್ಬಿಟ್ಟಿದೆ ಮಂಡ್ಯದಲ್ಲಿ ಸದ್ಯಕ್ಕೆ ಸೊ ಕಾಂಗ್ರೆಸ್ ಸ್ವಲ್ಪ ಗೊಂದಲ ಇದೆ ಆದ್ರೂ ಸ್ವಲ್ಪ ಸ್ವಲ್ಪ ಮುನ್ನಡೆ ಇದೆ ಬಹುಶಃ ನೆಕ್ಸ್ಟ್ ಇಯರ್ ಜೆ ಡಿ ಎಸ್ ಅಲ್ಲೇ ಎಂ ಶ್ರೀನಿವಾಸ್ ಅವರೇ ಕಂಟಿನ್ಯೂ ಆದ ಘೋಷಣೆ ಆಗಿದೆ ಎಂ ಶ್ರೀನಿವಾಸ್ ಜೆಡಿಎಸ್ ಕ್ಯಾಂಡಿಡೇಟ್ ಕ್ಲಿಯರ್ ಎಸ್ ರೈಸ್ ಮಧುಚಂದ್ರ ಫಿಕ್ಸ್ ಬಿಜೆಪಿ ಯಾರು ಕಾಂಗ್ರೆಸ್ ಯಾರು ಗೊತ್ತಿಲ್ಲ ಸೊ ಹಾಗಾಗಿ ಜೆಡಿಎಸ್ ಡಿ ಅಲ್ಲಿ ಟಿಕೆಟ್ ಘೋಷಣೆ ಆದ ಮೇಲೆ ಎಂ ಶ್ರೀನಿವಾಸ್ ಅವ್ರ ಜೊತೆ ಒಬ್ಬಟ್ಟು ಕೇಕ್ ಕಟ್ ಮಾಡಿದ್ರು ವಿಜಯಾನಂದ ಹ್ಮ್ ಅಣ್ಣ ನಾನ್ ಸನ್ಯಾಸಿ ಅಲ್ಲ ನನಗೂ ಗೊತ್ತು ಅಂದ್ರೆ ಇಲ್ಲ ನನ್ಗೇನು ಭರವಸೆ ಇದೆ ಅಂತ ರಾಮಚಂದ್ರ ನೋ ನೋ ನನಗೂ ಭರವಸೆ ಇದೆ ಒಳಗಡೆ ಒಳಗಡೆ ಇನ್ನು ಕುದೀತಾ ಇದೆ ಎಸ್ ಕುದೀತಾ ಇದೆ ಹೇಳಿರೋ ಕಾರಣ ನಾನು ಹೇಳ್ತಾ ಇರೋದೇ ಇವತ್ತು ಹಾಗಾಗಿ ಭರವಸೆ ರಾಮಚಂದ್ರ ಚಂದ್ರ ಅವ್ರ ಕಡೆ ಅವ್ರಗೂ ಭರವಸೆ ಇದೆ ನನ್ ಟಿಕೆಟ್ ಆಗುತ್ತೆ ಅಂತ ವಿಜಯಾನಂದ ಅವರ ಕಡೆಗೂ ಭರವಸೆ ನನ್ಗೆ ಟಿಕೆಟ್ ಆಗತ್ತೆ ಅಂತ ಈ ಜೆಡಿಎಸ್ ನ ಒಳ ಬೇಗುದಿ ಇರುವ ಕಾರಣ ಕಾಂಗ್ರೆಸ್ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ ಆಕ್ರೋಶ ಶುರುವಾಗುತ್ತೆ ಟಿಕೆಟ್ ಕೊಟ್ಟ ಮೇಲೆ ಹ್ಮ್ ಈ ಕ್ಷಣಕ್ಕೆ ಕಾಂಗ್ರೆಸ್ ಒಂದು ಸ್ವಲ್ಪ ಮುನ್ನಡೆಯನ್ನು ಮಂಡ್ಯದಲ್ಲಿ ಕಾಯ್ದುಕೊಂಡಿದೆ ಎಸ್ ಇನ್ನು ಮುಂದಿನ ಕ್ಷೇತ್ರ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಮಹತ್ವದ ಬದಲಾವಣೆ ಆಗುವಂತ ಸಾಧ್ಯತೆ ಇದಾವೆ ಸಚಿದಾನಂದ ಎಂಟ್ರಿಯಿಂದ ಎಸ್ ಬಿಜೆಪಿಯಿಂದ ಸಚಿದಾನಂದ ಇಲ್ಲಿ ಆಕಾಂಕ್ಷಿ ಆಗಿದೆ ಟಿಕೆಟ್ ಆಕಾಂಕ್ಷಿ ಆಗಿದೆ ಪ್ರಬಲವಾದ ಆಕಾಂಕ್ಷಿ ಆಗಿದ್ದಾರೆ ಇತ್ತೀಚೆಗಷ್ಟೇ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು ಶ್ರೀರಂಗಪಟ್ಟಣದಲ್ಲಿ ದರ್ಶನ ಕರೆಸಿ ಇಡೀ ಸಿನಿಮಾ ತಾರೆಯನ್ನ ಕರೆಸಿ ಜೊತೆಗೆ ಬಿಜೆಪಿಯ ಮಂತ್ರಿ ಮಹೋದಯರನ್ನ ಕರೆಸಿ ದೊಡ್ಡ ಈವೆಂಟ್ ಅನ್ನ ಮಾಡಿದ್ರು ಆ ಮುಖಾಂತರ ನಾನು ಬಿಜೆಪಿಯ ಅಭ್ಯರ್ಥಿ ಅನ್ನೋದನ್ನ ಅವರು ಸಾರಿ ಸಾರಿ ಹೇಳಿ ಬಲ ಪ್ರದರ್ಶನವನ್ನ ಮಾಡಿದ್ರು ಶ್ರೀರಂಗಪಟ್ಟಣದಲ್ಲಿ ಸಚಿದಾನಂದ ಅವ್ರಿಗೆ ಟಿಕೆಟ್ ಸಿಗಬಹುದು ಜೊತೆಗೆ ಅಹ್ ನಂಜುಂಡೇಗೌಡರು ಕೂಡ ಟಿಕೆಟ್ ಕೇಳ್ತಿದ್ರು ನನಗೂ ಟಿಕೆಟ್ ಕೊಡಿ ಅಂತ ಬಟ್ ಸಚಿದಾನಂದ್ ಬಿಜೆಪಿ ಟಿಕೆಟ್ ಫೈನಲ್ ಅವ್ರಿಗೆ ಸೊ ಅಧಿಕೃತವಾಗಿ ಅನೌನ್ಸ್ ಮಾಡ್ಬೇಕಷ್ಟೇ ಸೊ ಸಚಿದಾನಂದಿಗೆ ಟಿಕೆಟ್ ಸಿಗುತ್ತೆ ಇನ್ನು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಮಾಜಿ ಎಂ ಎಲ್ ಎ ರಮೇಶ್ ಬಂಧಿಸಿದ್ದೇಗೌಡ ಅವರು ಅವರಿಗೆ ಟಿಕೆಟ್ ಕೊಡ್ತಾರೆ ಅದರಲ್ಲಿ ನೋ ಡೌಟ್ ಇನ್ನು ಜೆ ಡಿ ಎಸ್ನ ಸಿಟಿಂಗ್ ಎಮ್ ಎಲ್ ಎ ರವೀಂದ್ರ ಶ್ರೀಕಂಠಯ್ಯ ಅವ್ರಿಗೆ ಟಿಕೆಟ್ ಸಿಗುತ್ತೆ ಸೊ ಏನಾಗುತ್ತೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಇಷ್ಟು ದಿನ ಒಂದು ರೀತಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಅಂತ ಇತ್ತು ಈಗ ಬಿ ಜೆ ಪಿ ಕೂಡ ಟಫ್ ಫೈಟ್ ಕೊಡ್ತಾ ಇದೆ ತ್ರಿಕೋನ ಸ್ಪರ್ಧೆ ಏರ್ಪಡುವಂಥ ಎಲ್ಲ ಸಾಧ್ಯತೆ ಶ್ರೀರಂಗಪಟ್ಟಣದಲ್ಲಿ ಇದೆ ಸೊ ನಮ್ಮ ಈಗಿನ ಸರ್ವೆ ಪ್ರಕಾರ ಕರ್ನಾಟಕ ಟಿ ವಿಯ ಮೆಗಾ ಡಿಸೆಂಬರ್ನ ಸರ್ವೆ ಪ್ರಕಾರ ಈಗ ಸದ್ಯಕ್ಕೆ ಜೆ ಡಿ ಎಸ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸೊ ಗೋ ನೆಕ್ಸ್ಟ್ ಏನಾಗುತ್ತೆ ಜನವರಿ ಫೆಬ್ರವರಿ ಗೊತ್ತಿಲ್ಲ ಸಚ್ಚಿದಾನಂದ ಎಷ್ಟು ಓಟ್ ಕೀಳ್ಬೋದು ಹೇಗೆ ಪ್ರಚಾರ ಮಾಡ್ಬೋದು ಯಾಕಂದರೆ ಎರಡು ದಿನಗಳ ಹಿಂದೆ ಎರಡು ಮೂರು ದಿನಗಳಿಂದಷ್ಟೇ ಮತ್ತೆ ಇಡೀ ಕ್ಷೇತ್ರದಲ್ಲಿ ರೌಂಡ್ ಹೊಡಿತಾ ಇದ್ರು ದರ್ಶನವ್ರನ್ನ ನಟ ದರ್ಶನ್ ಅವ್ರು ಕರ್ಕೊಂಡೋಗಿ ಶಾಲಾ ಮಕ್ಕಳಿಗೆ ಬ್ಯಾಗು ಪುಸ್ತಕವನ್ನು ಕೊಟ್ಟು ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಕೂಡ ಭಾಗಿಯಾಗಿದ್ದರು ಇಡೀ ಕ್ಷೇತ್ರವನ್ನು ರೌಂಡ್ ಹೊಡಿತಾ ಇದ್ದಾರೆ ಸಚ್ಚಿದಾನಂದ ಏನು ಬೇಕಾದರೂ ಆಗಬಹುದು ಮುಂದಿನ ದಿನಗಳಲ್ಲಿ ಬಟ್ ಈ ಕ್ಷಣಕ್ಕೆ ಜೆ ಡಿ ಎಸ್ ರವೀಂದ್ರ ಶ್ರೀಕಂಠಯ್ಯ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವ ಸಚಿದಾನಂದ ಹೇಗೆ ಏನೆಲ್ಲ ಅಂದ್ರೆ ಚೇಂಜಸ್ ಆಗ್ಬೋದು ನೀವು ಹೇಳಿ ದರ್ಶನ್ ಬಂದವ್ರೆ ಜನ ದರ್ಶನ್ ನೋಡಕ್ ಬಂದ್ರ ಸಚಿನ್ ನೋಡಕ್ ಬಂದ್ರ ದರ್ಶನ ನೋಡಕ್ ಬಂದ್ರು ದರ್ಶನ ನೋಡಕ್ ಬಂದ್ರು ಶ್ರೀರಂಗಪಟ್ಟಣ ಜನ ಅಂಬರೀಷ್ ಅವ್ರನ್ನ ಚುನಾವಣೆ ಸೋಲ್ಸವ್ರೆ ಇದೇ ಅಂಬರೀಷ್ ರಾಮನಗರಕ್ಕೆ ಹೋದಾಗ ಸೋತವ್ರೆ ನಾನು ರಾಜಕಾರಣಿಗಳಿಗೆ ಸಜೆಷನ್ ಗೊತ್ತಾ ನೀವ್ ಯಾವ್ದೇ ಕಾರಣಕ್ಕೂ ಸಿನಿಮಾದವ್ರನ್ನ ಕರ್ಕೊಂಡು ಪ್ರಚಾರ ಮಾಡ್ಬೇಡಿ ನೀವ್ ಆ ಸೇರಿದ ಜನ ನನಗೆ ನನ್ಗೆ ಓಟ್ ಆಗ್ತಾರೆ ಅಂದ್ರೆ ಅದ್ ಭ್ರಮೆ ಜೆಡಿಎಸ್ ಅಲ್ಲಿರೋ ದರ್ಶನ ಅಭಿಮಾನಿಗಳು ಬರ್ತಾರೆ ಅಲ್ಲಿಗೆ ಕಾಂಗ್ರೆಸ್ ಅಲ್ಲಿರೋ ದರ್ಶನ ಅಭಿಮಾನಿಗಳು ಅಲ್ಲಿಗೆ ಬರ್ತಾರೆ ಎಲ್ಲರೂ ಬರ್ತಾರೆ ನಮ್ ಬಾಸ್ ಬಂದವ್ರು ನೋಡೋಣ ಬರ್ತಾರೆ ಆ ಬಂದವರೆಲ್ಲ ನನ್ಗೆ ಓಟ್ ಹಾಕ್ಬಿಡ್ತಾರೆ ಅನ್ಕೊಂಡ್ರೆ ಭ್ರಮೆ ಓಟ್ ಹಾಕಲ್ಲ ಓಟ್ ಹಾಕಲ್ಲ ಓಟ್ ಹಾಕಲ್ಲ ನೀವು ಗೇಜ್ ಮಾಡಕ್ ಆಗಲ್ಲ ನನ್ನ ಬೆಂಬಲಿಗರು ಎಷ್ಟು ಜನ ಇದಾರೆ ಎಷ್ಟೊಂದು ಗೇಜ್ ಮಾಡಕ್ ರಾಜಕಾರಣಿಗಳ ಗೊತ್ತಿಲ್ಲ ಒಂದು ಸಾವಿರ ಎರಡ್ ಸಾವಿರ ಓಟ್ ಬರೋ ತಕ್ಕ ಸಾವಿರ ಬರುತ್ತೆ ಅನ್ಕೊಂಡ್ರೆ ಯಾವ ಮಾಡ್ಬಿಡ್ತಾರೆ ಅವ್ರವರ ಭಾಷಣದ ಕಲೆಯಲ್ಲಿ ಅವ್ರವ್ರ ಫೇಸ್ ಅಲ್ಲಿ ಜನ ಸೇರ್ಸ್ ರಾಜಕೀಯ ಮಾಡಬೇಕು ಬಿಡಿಗಾಲೆ ಮಾಡ್ಬಿಟ್ಟವ್ರು ಅಂಡ್ ಟಿಕೆಟ್ ವಿಚಾರ ಬಂದಾಗ ಕಾಂಗ್ರೆಸ್ ಅಲ್ಲಿ ಬೇರೆಯವರು ಅಪ್ಲಿಕೇಶನ್ ಹಾಕಿದ್ದಾರೆ ಬಿಜೆಪಿ ಕೂಡ ಬೇರೆ ಆಕಾಂಕ್ಷಿಗಳಿದ್ದಾರೆ ಆದ್ರೆ ಇವರಷ್ಟು ಪ್ರಬಲ ಪ್ರಬಲರಲ್ಲ ಹಾಗಾಗಿ ರವೀಂದ್ರ ಅನೌನ್ಸ್ ಆಗಿದೆ ಫಿಕ್ಸ್ ರಮೇಶ್ ಬಾಬು ಮಂಡಿಸಿದ ಫಿಕ್ಸ್ ಸಚಿನ್ ಫಿಕ್ಸ್ ಇನ್ಯಾರು ಕೆ ಆರ್ ಎಸ್ ಇಂದ ಆ ಪಿಂದ ಬಟ್ ಇಲ್ಲಿ ವರ್ಸಸ್ ಫೈಟ್ ರವೀಂದ್ರ ಕಳೆದ ಬಂದ ಪದೇ ಪದೇ ಹೇಳಿದ್ದೆ ರವೀಂದ್ರ ಅವರು ಫಸ್ಟ್ ಟೈಮ್ ಎಮ್ ಎಲ್ ಎಮ್ ಎ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ಸಾರಿ ಹೋರಾಟ ಕೊಟ್ಟಿದ್ರು ಸಾಧ್ಯ ಆಗಿಲ್ಲ ಅಲ್ಲಿ ರವೀಂದ್ರ ಗೆದ್ದಿರೋದು ರವೀಂದ್ರ ಅನ್ನೋ ಕಾರಣಕ್ಕಲ್ಲ ಜೆ ಡಿ ಎಸ್ ಕಾರಣ ರಮೇಶ್ ಬಾಬು ಅಂಡ್ ಫ್ಯಾಮಿಲಿ ಇಷ್ಟು ವರ್ಷ ಗೆದ್ದಿದ್ದು ರಮೇಶ್ ಬಾಬು ಅನ್ನೋ ಕಾರಣಕ್ಕಲ್ಲ ಅದು ಜನತಾ ಪರಿವಾರಕ್ಕೆ ಜನತಾ ಪರ್ಗದ ರಾಜಕಾರಣಕ್ಕೆ ಅಂಡ್ ಎರಡನೇ ವಿಚಾರ ಹಂಗಂದ್ರೆ ಶಿವ್ ಚೇಂಜ್ ಆಗಲ್ವೇ ಅಂಡ್ ಸಚಿ ಬಿಜೆಪಿ ಇಡೀ ಮಂಡ್ಯದಲ್ಲಿ ಏನೋ ಒಂದು ಸ್ವಲ್ಪ ವೋಟ್ ಬ್ಯಾಂಕ್ ಅದು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಲ್ಲಿ ತಾಲೂಕ್ ಪಂಚಾಯತ್ ಗೆಲ್ಲೋರು ಒಂದನ್ನ ಅಲ್ಲಿ ಪುರಸಭೆ ಗೆಲ್ಲರು ಎರಡು ಮೂರು ಸ್ಥಾನ ಹಂಗಿರೋದು ಸೊ ಈಗ ಮೊನ್ನೆ ಎಲ್ಲ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಶು ಒಂದ್ ಕೂತೀನಿ ಹಿಂದೂ ಒಂದಷ್ಟು ಹೋರಾಟ ಹನುಮ ಮಾಲೆ ಎಲ್ಲ ಆಗ್ತಾವ್ರೆ ಬಹಳ ವರ್ಷದಿಂದ ಮೊನ್ನೆಲ್ಲಾ ಆಯ್ತು ಏನಿಲ್ಲ ಈಗಲೂ ಕೂಡ ಅಲ್ಲಿ ಬಿಜೆಪಿ ಈಗ ಸಚಿದಾನಂದ ಅವ್ರ ಮಾವ ಲಿಂಗರಾಜ್ ಅವರು ಕಾಂಗ್ರೆಸ್ ಕಂಟೆಸ್ಟ್ ಮಾಡಿ ಇಪ್ಪತ್ತೆರಡು ಸಾವಿರ ಓಟ್ ತಗೊಂಡಿದ್ರು ಅವರು ಬಿಜೆಪಿ ಸೇರ್ಪಡೆ ಆಗವ್ರೆ ಸಚಿದಾನಂದ ರಾಜಕಾರಣ ಹೆಂಗ್ ಮಾಡ್ಬೇಕು ಹಂಗ ಮಾಡ್ತವ್ರೆ ಸಂಸದೆ ಸುಮಲತಾ ಅವರ ಮಾನಸ ಪುತ್ರ ಸಚಿ ಸುಮಲತಾ ಅವ್ರ ನಿಮ್ಗೆ ಮಗ ಯಾರ ರಾಜಕೀಯ ಬರ್ಬೇಕು ಸಚಿನ ಅಭಿನಂದ್ರೆ ನಾನು ಅಂತ ಸುಮಲತಾ ಹಂಗಂತ ಸುಮಲತಾ ಅವ್ರ ಆ ಮಟ್ಟಕ್ಕೆ ಪ್ರಭಾವಿಯೇ ಎಲ್ಲರೂ ಸೇರಿ ಪ್ರಭಾವ ಆಗಿದ್ರು ಸುಮಲತಾ ಗೆಲ್ಲಾ ಲೀಡ್ ಬರಕ್ ಯಾರ್ ಕಾರಣ ರಮೇಶ್ ಬಾಬು ಬಂಡಿಸಿದ್ದೇಗೌಡ್ರು ಸಚಿದಾನಂದ ಸುಮಲತಾ ಅವರು ಅಂಬರೀಷ್ ವೋಟರ್ಸ್ ಜೆಡಿಎಸ್ ಅವರು ಮಾತಾಡಿದ್ ಮಾತಲ್ಲ ಸೇರಿ ಅವ್ರು ಓಟ್ ಹಾಕ್ಲಿ ಕೊಟ್ಟಿದ್ರು ಶ್ರೀರಂಗಪಟ್ಟ ಕ್ಷೇತ್ರದಲ್ಲಿ ಸುಮಲತಾ ಗೆದ್ರು ರಮೇಶ್ ಬಾಬು ಬಣ್ಣಿಸಿದ ಸಪೋರ್ಟ್ ಮಾಡೋರು ಸುಮಲತಾ ಅವರಿಗೆ ಬಟ್ ಅನಿವಾರ್ಯ ಈಗ ಸಚಿಗ್ ಸಪೋರ್ಟ್ ಮಾಡ್ತಾರೆ ಅವರು ಸ್ಪಿಟ್ ಆಗತ್ತಲ್ಲಿ ಅವತ್ತಿನ ರಾಜಕಾರಣ ಬೇರೆ ಇವತ್ತಿನ ರಾಜಕಾರಣ ಬೇರೆ ಎರಡನೇದು ಸಚಿದಾನಂದ ಕಾಂಗ್ರೆಸ್ ವೋಟ್ ಅನ್ನ ಕೀಳ್ತಾರೆ ನಾವು ಜೆಡಿಎಸ್ ಅವರು ಗೆಲ್ಲಬಹುದು ಅಂತ ಕೆಲವ್ರು ರನ್ ಯಾರು ಗೊತ್ತು ಯಾರ್ದು ಯಾರು ವೋಟ್ ಕೀಳ್ತಾರೆ ಅಂತ ಅಂಡ್ ಗೊತ್ತತಿ ಒಂದು ಎರಡು ಈ ಮಂಡ್ಯ ಬಾರ್ಡರ್ ಇದೆಯಲ್ಲ ಮಂಡ್ಯ ಬಾರ್ಡರ್ ಕುಯ್ಕಂಡಂಗೆ ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟೈತೆ ಕ್ಷೇತ್ರ

ಸಾವು ಹಿ ಮನೆಗೆಲ್ಲ ರಮೇಶ್ ಬಾಬು ಹಂಗಲ್ಲ ಓಟ್ ಹತ್ರ ಹೋಗಿ ಕುಡಿಯೋದು ಹಣ ಬದ್ನೇ ಮದ್ವೆಗೆ ಹೋಗೋದು ಹಿಂಗೆಲ್ಲ ಸರಳ ಸಜ್ಜನಿಕೆ ನಾನು ಯಾಕೆ ವಿಚಾರ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಅಂತಂದ್ರೆ ರವೀಂದ್ರ ಶೇಖಂಠಯ್ಯ ಯಾವಾಗಲೂ ಸಂಸದ ಎದ್ರೆ ಮಾತಾಡ್ತಾರೆ ನಮ್ಮ ಮಂಡ್ಯದ ಜನ ತುಂಬಾ ಹೊರಟಿರಬಹುದು ನಮ್ಮ ಮಂಡ್ಯದ ಜನ ತುಂಬಾ ಜೋರಾಗಿ ಮಾತಾಡಬಹುದು ನಮ್ಮ ಮಂಡ್ಯ ಜನ ಬಹಳ ಮೃದು ಸ್ವಭಾವಿಗಳು ಪ್ರಾಣ ಕೊಡ್ತಾರೆ ಎದೆ ಮೇಲೆ ಇಟ್ಕೊಂಡು ಪ್ರೀತಿ ಮಾಡ್ತಾರೆ ಸರಿಯಾಗಿದ್ರೆ ಯಾಕೆ ಈ ಪದಗಳನ್ನ ಬಳಕೆ ಮಾಡ್ತಾ ಇದೀನಿ ಅಂತಂದ್ರೆ ಅಹಂಕಾರ ದರ್ಪ ದೌರ್ಜನ್ಯ ಗಾಂಚಲಿಗಳನ್ನ ಮಂಡ್ಯ ಜನ ಸಹಿಸಲ್ಲ ಒಂದು ಸ್ವಲ್ಪ ವ್ಯತ್ಯಾಸಗಳಿದೆ ಜೆ ಡಿ ಎಸ್ ಅಲ್ಲಿ ರಮೇಶ್ ಬಾಬು ಇದ್ದ ಬಂಡಿಸ ನಡ್ಕೊಂಡಂತ ರೀತಿ ಕಾಂಗ್ರೆಸ್ ಅಲ್ಲಿ ಇದ್ದಾಗಲೂ ಹೊಗೆ ಇದೆ ರವೀಂದ್ರ ಅವರು ಒಂದು ಸ್ವಲ್ಪ ಜೋರ್ ಮಾತು ಹ್ಮ್ ಇದು ಎರಡನೇದು ಇಲಗಡೆ ಸಚಿದಾನಂದ ಎಂಟ್ರಿ ಇದೆಯಲ್ಲ ಸಚಿ ಬಲಿಯಾಗಕ್ಕೆ ಬಂದ್ ಕೂತಿಲ್ಲ ಆರ್ ಕೆ ಕುರಿ ಏನಲ್ಲ ಸಚಿನ್ ಏ ರಮೇಶ್ ಬಾಬು ನಮೂನ ನನ್ನ ನನ್ನ ವಿರುದ್ಧ ಮಾತಾಡ್ತ ರವೀಂದ್ರ ಶ್ರೀಕಂಠಯ್ಯ ಅವ್ರನ್ನ ಸೋಸ್ಬೇಕು ಸಚಿ ರಮೇಶ್ ಬಾಬು ಮಂಡಿಸ್ ಸಪೋರ್ಟ್ ಮಾಡ್ಬಿಡು ಅಂತ ಸುಮಲತಾ ಹೇಳಿದ್ರು ಸಚಿ ವಾಪಸ್ ಬರೋ ಮನಸ್ಥಿತಿ ಇಲ್ಲ ಸಚಿ ಗೆಲ್ಲೇಬೇಕು ಅಂತ ಹೋಗ್ಕೊತಿರೋದು ಮಾಡ್ಲೇಬೇಕು ಮಾಡ್ಲೇಬೇಕು ಅಂತ ಹಂಗಂದ್ರೆ ಶಿವ ಹೆಂಗ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಫೈಟ್ ಇದೆ ಬಿಜೆಪಿ ಕಳೆದ ಹಿಂದಿನಿಗಿಂತಲೂ ಸಹ ಒಳ್ಳೆ ಪೊಸಿಷನ್ ಅಲ್ಲಿ ಇವತ್ತು ಮೂವ್ ಆಗ್ತಿದೆ ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ವೋಟ್ನ ಪಡುವಂತ ಅಂತ ಇರ್ಬೋದು ಬಿಜೆಪಿ ಇನ್ನು ನಾವು ಹೇಳಿದಂಗೆ ನೂರ ಇಪ್ಪತ್ತು ದಿನ ಇದೆ ಈ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮೂರು ಕ್ಯಾಂಡಿಡೇಟ್ ಗಳು ಸರಿಸಮಾನಾಗಿ ಖರ್ಚು ಮಾಡುವ ಕೆಪಾಸಿಟಿ ಒಂದವರ ಒಂದ್ ಹಂತಕ್ಕೆ ನಾನು ಆಗ್ಲೇ ಹೇಳಿದೆ ವ್ಯತ್ಯಾಸ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಜೆಡಿಎಸ್ ಹೆಂಗಿದ್ದಾಗಿದ್ರು ಈಗಲೂ ಹಂಗೆ ಅವ್ರೆ ಮದ್ವೆ ಸಾವು ಅವು ಇವು ಓಡಾಡ್ಕೊಂಡು ಮಾಡ್ತಾವ್ರೆ ಸೊ ಹಾಗಾಗಿ ಈ ಕ್ಷಣಕ್ಕೆ ಅಕ್ಟೋಬರ್ ಸರ್ವೆ ಕೂಡ ಜೆಡಿಎಸ್ ಇತ್ತು ನವೆಂಬರ್ ಡಿಸೆಂಬರ್ ಕೂಡ ಶ್ರೀರಂಗಪಟ್ಟಣ ಕ್ಷೇತ್ರ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹೋಗುತ್ತಾ ಜನವರಿ ಚೇಂಜ್ ಆಗಬಹುದು ಫೆಬ್ರವರಿ ಚೇಂಜ್ ಆಗಬಹುದು ಮಾರ್ಚ್ ಚೇಂಜ್ ಆಗಬಹುದು ಜನವರಿ ಚೇಂಜ್ ಆಗಿಲ್ಲ ಅಂದ್ರೆ ಫೆಬ್ರವರಿಗೂ ಚೇಂಜ್ ಆಗಬಹುದು ಈ ಸಾಧ್ಯತೆ ಇದೆ ಬಟ್ ಶ್ರೀರಂಗ್ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಜೆಡಿಎಸ್ ನ ರವಿಂದ ಮುನ್ನಡೆಯ ಕಾಯ್ದುಕೊಂಡಿದ್ದಾರೆ ನೆಕ್ಸ್ಟ್ ಮುಂದಿನ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ನಮ್ಮ ನೆರೆಯ ಕ್ಷೇತ್ರ ನಮ್ಮದು ನಮ್ಮೂರ್ ಪಕ್ಕ ನಮ್ಮ ಪಕ್ಕದವರೆಲ್ಲ ಸೇರ್ಸ್ಕೊಂಡು ಈ ಕೋಣ್ ಸಲ ಮಳ್ಳಿಗಾಲ ತಗೊಂಡೋಗ್ಬಿಟ್ಟು ಅವ್ರಿಗೆ ನಮ್ ಕೊಪ್ಪ ಹೋಬಳಿ ನಮ್ಮ ಮದ್ದೂರ್ ವಿಧಾನಸಭಾ ತಾಲೂಕ್ ನಮ್ದು ನಮ್ದು ಬೆಸಗಳ್ಳಿ ಜಿಲ್ಲಾ ಪಂಚಾಯತಿ ನಮ್ ಜಿಲ್ಲಾ ಪಂಚಾಯತಿ ಅರ್ಧ ಹೋಗ್ಬಿಟ್ಟು ಕೊಪ್ಪ ನಾಗಮಂಗಲ ಜಿಲ್ಲಾ ಅರ್ಧ ಅರ್ಧ ನಾಗಮಂಗಲಕ್ಕೆ ಹೋಬಳಿ ಇಲ್ಲಿ ನಾಗಮಂಗಲದಲ್ಲಿ ಜೆ ಡಿ ಎಸ್ ನಿಂದ ಸುರೇಶ್ ಗೌಡ್ರು ಸ್ಪರ್ಧೆ ಮಾಡೋದು ಫೇಕ್ಸ್ ಕಾಂಗ್ರೆಸ್ ಇಂದ ಚಿಲುರಾಯಸ್ವಾಮಿ ಇಂಡಿಪೆಂಡೆಂಟ್ ಆಗಿ ಶಿವರಾಮೇಗೌಡರು ಬಿಜೆಪಿಯಿಂದ ಬಹುತೇಕ ಫೈಟರ್ ರವಿ ನಿಲ್ಬಹುದು ಶಿವರಾಮೇಗೌಡರು ರತ್ನಗಂಬಳಿ ಹಾಸ್ಬಿಟ್ಟು ಬನ್ನಿ ಅಂದ್ರೆ ಬಿಜೆಪಿಗೆ ಹೋಗೋಕ್ರಡಿ ಇಲ್ಲ ಬಿಜೆಪಿ ನೋಡ್ತಾರೆ ಗುರು ಇಲ್ಲಿ ಇಂಡಿಪೆಂಡೆಂಟ್ ಶಿವರಾಮೇಗೌಡರು ಕಾಂಗ್ರೆಸ್ ಇಂದ ಸ್ವಾಮಿ ಜೆಡಿಎಸ್ ಇಂದ ಸುರೇಶ್ ಗೌಡ್ರು ಫೈಟರ್ ರವಿ ಅವರು ಬಿಜೆಪಿಯಿಂದ ನಾಲ್ಕು ಜನ ಫೈಟ ಹೇಗೆ ಕ್ಷೇತ್ರ ಈಗ ಕೆಲವು ಕಡೆ ನಾಲ್ಕ್ ಫೈಟ್ ಹಲವು ಕಡೆ ಮೂರ್ ಜನ ಅಂತ ಮೂರು ಜನ ಶಿವರಾಮೇಗೌಡರು ಕ್ಷೇತ್ರಕ್ಕೆ ಬಂದಾಗ ಎಲ್ಲ ಅನ್ಕೊಂಡ್ರು ಇಲ್ಲ ಇವ ಮನೆ ಕಟ್ಟಿದ್ರು ಗೃಹ ಪ್ರವೇಶ ಮಾಡ್ತಾರೆ ಫೆಬ್ರವರಿ ಇಪ್ಪತ್ತ ಮೂರಕ್ಕೆ ಅನ್ಕತ್ತಿನಿ ಆ ಟೈಮ್ ಫೆಬ್ರವರಿ ಎಂಡ್ ಶಿವರಾಮೇಗೌಡ್ರು ಎಂಬತ್ತೊಂಬತ್ತಲ್ಲಿ ತೊಂಬತ್ತ ತೊಂಬತ್ ನಾಕರಾದ್ರು ನಂತರ ಅವರ ಒಂದು ಕೆಲವು ಎಡವಟ್ಟಿಗಳಿಂದ ಕ್ಷೇತ್ರ ಕಳ್ಕೊಂಡ್ರು ಈಗ ಅಲ್ಲಿ ಶಿವರಾಮೇಗೌಡ್ರ ಗಿಂತ ಹೆಚ್ಚು ಆಕ್ಟಿವ್ ಇರೋ ಅಷ್ಟೇ ಚೇತನ್ ಗೌಡ ಜೊತೆಗೆ ಶಿವರಾಮೇಗೌಡರು ಬಿಟ್ರೆ ಕಾಂಗ್ರೆಸ್ ಇಂದ ಓಡಾಡ್ತಿದ್ದಾರೆ ಅವರ ಮಗ ಸಚಿನ್ ಅವರ ಮಗ ಸುನಿಲ್ ಅವರ ವೈಫ್ ಧನಲಕ್ಷ್ಮಿ ಅವರು ಎಲ್ಲಾ ಕ್ಷೇತ್ರದಲ್ಲಿ ಬಿಡಾರ ಓಡಿದ್ದಾರೆ ಚೆಲುರಾಯಸ್ವಾಮಿ ಏನು ಅಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಎಸ್ ಟಿ ಜಯರಾಮ್ ಅವರ ನಂತರ ಈಗ ಅವರ ಕ್ಷೇತ್ರಕ್ಕೆಲ್ಲ ಲೀಡರ್ ಪಕ್ಕ ಕ್ಷೇತ್ರ ಓಡ್ತಾರೆ ಕೆಪಾಸಿಟಿ ಕೆಲವರಿಗೆ ಇರಲ್ಲ ಚೆಲುರಾಯಸ್ವಾಮಿ ಜಿಲ್ಲಾ ಮಟ್ಟದ ಲೀಡರ್ ಆಗಿದ್ರು ಜಿಲ್ಲಾ ಮಟ್ಟದ ಲೀಡರ್ ಅಲ್ಲ ಉತ್ತರ ಕರ್ನಾಟಕ ಒಬ್ಬಟ್ಟಿ ಪಾರ್ಟಿ ಬಗ್ಗೆ ಪ್ರಚಾರ ಮಾಡೋರು ಅವರು ಜೆಡಿಎಸ್ ನಿಂದ ಬಟ್ ಅದೇನಾಗುತ್ತೆ ಬದಲಾದ ಸನ್ನಿವೇಶದಲ್ಲಿ ಜೆಡಿಎಸ್ ಬಿಟ್ಟು ಯಾವಾಗ ಅವರು ಕಾಂಗ್ರೆಸ್ ಗೆ ಬಂದ್ರು ಆಗ ಜನ ಅವ್ರನ್ನ ಸೋಲ್ಸಿದ್ರು ಕೆಲಸ ಮಾಡಿದ ಶಿವ ಸೋಲ್ಸ್ಬಿಟ್ರಲ್ಲ ಅಂತ ಜನ ಕೆಲವೊಂದು ಮೈಂಡ್ ಸೆಟ್ ಬೇರೆ ಕಳೆದ ಬಾರಿ ಏಳು ಕೇಳನ್ನು ಕೂಡ ಜೆಡಿಎಸ್ ಡಿ ಎಸ್ ಅಲ್ಲಿ ಗೆಲ್ಸ ನಲವತ್ತೇಳು ಸಾವಿರ ಡೇಡಲ್ಲಿ ಸುರೇಶ್ ಗೌಡ್ರೆ ಆಗ ಶಿವರಾಮೇಗೌಡರು ಅದೇ ಪಾರ್ಟಿಲಿ ಇದ್ರು ಅಪ್ಪಾಜಿ ಗೌಡ್ರು ಆಕ್ಟಿವ್ ಈಗಲೂ ಆಕ್ಟಿವ್ ಅಪ್ಪಾಜಿ ಗೌಡ್ರು ನಾನೇನೋ ಅಲ್ಲಿ ಎಮ್ ಎಲೆಕ್ಷನ್ ಇಲ್ಲ ನಿಲ್ಲೋ ವಿಚಾರದಲ್ಲಿ ಇನ್ ಆಕ್ಟಿವ್ ನಿಲ್ತಾ ಇಲ್ಲ ಎಲ್ ್ ಅನ್ಬಿಟ್ಟಿದ್ಯಾನ್ ಹಂಗಲ್ಲ ಆಕ್ಟಿವ್ ಇದೀನಿ ಮಾತಾಡಿದೆ ಗೌಡ್ರು ಅಪ್ಪಾಜಿಗೌಡ್ರೆಲ್ಲಿಗರೆ ಬಾಲು ಸುರೇಶ್ ಗೌಡ ಜೋಶ ಓಡಾಡ್ತಾವ್ರೆ ಬಟ್ ನನ್ನ ಚುನಾವಣೆಯಲ್ಲಿ ಸುರೇಶ್ ಗೌಡ್ರು ನಮ್ಗೇನೋ ಮಾಡ್ಲಿಲ್ಲ ಅಂತ ಒಂದ್ ಅಂದ್ರೆ ಲೈಕ್ ಎಲ್ಲಾ ಕೈ ಬಿಟ್ಬಿಟ್ರೆ ಎಮ್ ಎಲ್ ಸಿ ಚುನಾವಣೆಯಲ್ಲಿ ನನ್ನ ಸೋಲಿಗೆ ಗೆಲುವಿಗೆ ಯಾರು ಕಾರಣ ಗೆಲ್ಸ್ತಿಲ್ಲ ಸೋಲಿಗೆಲ್ಲ ಕಾಣ್ರ ಅಂತ ಹೇಳ್ತಾರೆ ಆಕ್ರೋಶ ಬಟ್ ಈಗ ಈಗಿನ ಕತೆ ಏನು ಅಂತ ನೋಡೋದಾದ್ರೆ ಸುರೇಶ್ ಗೌಡ ವರ್ಷ ಸ್ವಾಮಿ ವರ್ಷ ಶಿವರಾಮೇಗೌಡ ಶಿವರಾಮೇಗೌಡರು ಈಗ ಒಂದು ನಲವತ್ತು ನಲ್ವತ್ತೈದು ಸಾವಿರ ಓಟ್ ಬಂದ್ ನಿಂತವ್ರೆ ಅವ್ರು ಬಿಜೆಪಿಯಿಂದ ಲೋಕಸಭೆಗೆ ನಿಂತಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಮೂವತ್ತೆಂಟು ಸಾವಿರ ಓಟ್ ತಗೊಂಡಿದ್ರು ಅವತ್ತಿಗ ನೋಡಿದಾಗ ಇವತ್ತು ಇಮೇಜ್ ಶಿವರಾಮೇಗೌಡರು ರಂಗನಾಥ ಚವಲಾ ಅನ್ಕಲ್ವಿ ಅವೆಲ್ಲ ಶೇಡ್ ಎಲ್ಲ ಹೋಗ್ಬಿಟ್ಟಿದೆ ಅಯ್ಯೋ ಪಾಪ ಮನುಷ್ಯ ಎರಡ್ ಸಾವಿರ ಎಮ್ ಎಲ್ ಎ ಆಗಿದ್ದ ಎಂ ಎಲ್ ಎಲ್ಲ ನೀರ್ ಎಲ್ಲ ಕೊಟ್ಟವ್ರೆ ಲೈನ್ ಎಲ್ಲ ಹಾಕವ್ರೆ ಅನ್ನೋ ಒಂದು ಮಾತಿದೆ ಅಂಡ್ ಸ್ವಾಮಿಗೂ ಕೂಡ ಸೋತವ್ರೆ ಅಂತಿದೆ ಸುರೇಶ್ ಗೌಡ್ರುಗೆ ಕುಮಾರಣ್ಣ ಅಂತ ಮುಖ ನೋಡ್ತಾರೆ ಸುರೇಶ್ ಗೌಡ್ರು ಅಂತ ಅನ್ನೋದ್ಕಿಂತ ಅಲ್ಲಿ ಸ್ವಾಮಿ ದೇವೇಗೌಡ್ರು ನನ್ನ ನಮ್ಮ ಕೊಪ್ಪ ಅಲ್ಲಿ ಸ್ವಲ್ಪ ಜೆಡಿಎಸ್ ಪ್ರಭಾವ ಜಾಸ್ತಿ ಇತ್ತು ಸೊ ಈಗ ಈ ದೇ ಶಿವರಾಮೇಗೌಡ್ರೆ ನಾನು ಬರೀ ಎಮ್ ಎಲ್ ಎ ಆಗಕ್ ಬಂದಿಲ್ಲ ಗೆಲ್ತೀನಿ ಮಿನಿಸ್ಟರ್ ಆಯ್ತೀನಿ ಅಂತ ಹೇಳ್ತಾರೆ ಬಟ್ ಚೇತನ್ ಜೋಡೆತ್ತಿನ ರೀತಿ ಅಪ್ಪ ಮಗ ತಿನ್ ರೀತಿ ಕೆಲಸ ಮಾಡ್ತಾರೆ ಲಾಸ್ಟ್ ಮಿನಿಟ್ ಶಿವರಾಮೇಗೌಡ್ರ ವೈಫ್ ಸುಧಾಕರ್ ಎಂಟ್ರಿ ಆಗ್ತಾರೆ ಅಲ್ಲಿಗೆ ಅವ್ರ ಎರಡು ಸರಿ ಶಿವರಾಮೇಗೌಡರು ಎಮ್ ಎಲ್ ಎ ಆಗಿದ್ದಾಗ ಬಂದವರಿಗೆಲ್ಲ ಅನ್ನಪೂರ್ಣೆ ಬಂದವರಿಗೆಲ್ಲ ಊಟ ಮಾಡೇ ಹೋಗ್ಬೇಕು ಅವ್ರ ಮನೆಗೆ ಹೋದವ್ರು ಆ ಮಟ್ಟಿಗೆ ನೋಡ್ಕೊಂಡಿದ್ದಾರೆ ಸುಧಾ ಶಿವರಾಮೇಗೌಡರು ಸೊ ಹಾಗಾಗಿ ಸುರೇಶ್ ಗೌಡ್ರಿಗೆ ಅವ್ರ ವೈಫುರ್ ಅವ್ರ ಮಗಳು ಅವರು ಕೂಡ ಆಕ್ಟಿವ್ ಆಗಿ ಭಾಷಣ ಮಾಡ್ತಾರೆ ರಣರೋಚಕೆ ನಾಗಮಂಗ್ಳರ್ ರಾಜಕಾರಣ ಇದೆಯಲ್ಲ ಕಂಪ್ಲೀಟ್ಲಿ ವಿಚಿತ್ರ ಅತಿ ಹೆಚ್ಚು ಬಾರಿ ಇಂಡಿಪೆಂಡೆಂಟ್ ಎಮ್ ಎಲ್ ಎಲ್ಲ ಗೆಲ್ಸಿರ್ತಕ್ಕಂಥ ಕ್ಷೇತ್ರ ದೇವೇಗೌಡರು ಹಾಸನದಲ್ಲಿ ಸೋತಾಗ ರೇವಣ್ಣ ಒಳನಸೀಪುರದಲ್ಲಿ ಸೋತಾಗ ಕುಮಾರಸ್ವಾಮಿ ಅವರು ಸಾತ್ನೂರಲ್ಲಿ ಸೋತಾಗ ಸ್ವಾಮಿ ಅವರು ಜೆ ಡಿ ಎಸ್ ಇಂದ ನಾಗಮಂಗ್ಲದಲ್ಲಿ ಗೆದ್ದಿದ್ರು ಅವತ್ತು ಶಿವರಾಮೇಗೌಡರು ಸೋತಿದ್ರು ಅದಾದ್ರೂ ಮತ್ತೆ ಶಿವರಾಮೇಗೌಡರು ಲೋಕಸಭೆಯಲ್ಲಿ ಬಹನ್ ಗೆದ್ರು ಅದನ್ನು ಗೆದ್ದಿಲ್ಲ ಅವತ್ತು ಗೆದ್ದಂತ ಶಿವರಾಮೇಗೌಡ್ರ ಸ್ವಾಮಿ ನಾಲ್ಕರಲ್ಲಿ ಮತ್ತೆ ಗೆದ್ಕೊಂಡ್ರು ಮತ್ತೆ ಎಂಟ್ರ ಚುನಾವಣೆಯಲ್ಲಿ ಅವರು ಸೋತರು ಯಾರು ಸುರೇಶ್ ಗೌಡ್ರ ಅಪೋಸಿಟ್ ಕಾಂಗ್ರೆಸ್ ಅಭ್ಯರ್ಥಿ ಅಪೋಸಿಟ್ ಮೊನ್ನೆ ಹದಿನೆಂಟಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವ್ರು ಸೋತರು ಸುರೇಶ್ ಗೌಡರು ಗೆದ್ರು ಉಲ್ಟಾ ಆಯಿತು ಆಯ್ತು ಸ್ವಾಮಿ ಈ ಕ್ಷಣದವರೆಗೆ ಮೂರ್ ಗೆದ್ದವ್ರೆ ಗೆದ್ದವರೆ ಗೌಡ್ರು ಎರಡ್ ಸಾವಿರ ಗೆದ್ದವ್ರೆ ಸುರೇಶ್ ಗೆದ್ದವ್ರೆ ಇವ್ರಿಬ್ರು ಏನಾದ್ರು ಮೂರನೇ ಸಾವಿರ ವಿಧಾನಸೌಧ ಮೇಟ ನೋಡಬೇಕು ಸುರೇಶ್ ಗೌಡ್ರು ಅಥವಾ ಸ್ವಾಮಿ ನಾಲ್ಕನೇ ಬಾರಿ ಗತ್ತ ನೋಡ್ತಾವ್ರೆ ನೋಡಬೇಕು ಬಟ್ ಇಲ್ಲಿ ಏನಿದೆ ಟ್ರೆಂಡ್ ಅಕ್ಟೋಬರ್ ಟ್ರೆಂಡ್ ಅಲ್ಲಿ ಸುರೇಶ್ ಗೌಡ್ರ ಮುನ್ನಡೆ ಇತ್ತು ನವೆಂಬರ್ ಸ್ವಲ್ಪ ಅಲ್ಲಿ ತಿರ್ಡ್ಡಲ್ಲಿ ಸ್ವಾಮಿ ಮುನ್ನಡೆ ಕಾಯ್ದುಕೊಂಡಿದ್ರು ಈಗಲೂ ಸಹ ಟ್ರಯಾಂಗಲ್ ಇದೆ ಕ್ಲಿಯರ್ ಕಟ್ ಸ್ವಲ್ಪ ಯಾಮರೂ ಶಿವರಾಮೇಗೌಡರು ಎಸ್ ಹೆಂಗಿದೆ ಅಂತಂದ್ರೆ ಇದು ಈ ಮೂರು ಜನರು ಒಂದೇ ಓಡ್ತಾ ಓಡತಾವ್ರೆ ಯಾರ್ದು ಸ್ಪೀಡ್ ಕಡಿಮೆ ಇಲ್ಲ ಸಂಘಟನಾತ್ಮಕವಾಗಿ ಚೆಲುರಾಯಸ್ವಾಮಿ ಅಂಡ್ ಶಿವರಾಮೇಗೌಡ್ರು ಕುಮಾರಸ್ವಾಮಿ ಅವರ ಬಲದಲ್ಲಿ ದೇವೇಗೌಡರ ಬಲದಲ್ಲಿ ಸುರೇಶ್ ಗೌಡ ಓಡುತ್ತವ್ರೆ ಬಟ್ ಒಂದ್ ಹೆಜ್ಜೆ ಇವತ್ತಿ ಮುನ್ನಡೆ ಇದ್ದಾರೆ ಈ ಕ್ಷಣಕ್ಕೆ ಟ್ರೆಂಡ್ ಹದಿನೈದು ದಿನಕ್ಕೋಸ್ಕರ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ ಗೊತ್ತಾ ನಿಮ್ಗೆ ಹೌದೌದು ನಾಗಮಂಗ್ಲದಲ್ಲಿ ದಿನ ಚೇಂಜ್ ಆಗುತ್ತೆ ಟ್ರೆಂಡ್ ಇಟ್ಸ್ ನಾಟ್ ಈಸಿ ಟಾಸ್ಕ್ ಈ ಮೂಲೆಯಿಂದ ನಮ್ಮ ಬೆಸಗಳಲ್ಲಿ ಬಾಡ್ರಿಂದ ಹಿಡಿದು ಚುಂಚು ಅದಿ ಚುಂಚು ಇಂಗಿರಿವರೆಗೂ ಕ್ಷೇತ್ರ ಆಯ್ತು ಹಿಂಗಿದೆ ಸೊ ಈ ಕ್ಷೇತ್ರ ಬಹಳ ಇದು ಒಂದು ಸ್ವಲ್ಪ ಮುನ್ನಡೆಯಿಂದ ಚಲರಾಯ ಸ್ವಾಮಿ ಇದಾರೆ ಮೊದಲು ಶಿವರಾಮೇಗೌಡ ನೆಗ್ಲೆಕ್ಟ್ ಮಾಡಿದ್ರು ಶಿವರಾಮೇಗೌಡ ಚಲರಾಯ ಸ್ವಾಮಿ ವರ್ಷ ಸುರೇಶ್ ಗೌಡ ಅಂತಿದ್ರು ಫೈಟ್ ಬಿಟ್ವೀನ್ ಅವ್ರ ಇಬ್ಬರೇ ಅಂತಿತ್ತು ಈಗ ಟ್ರಯಾಂಗಲ್ ಬಂದಿದೆ ಫೈಟರ್ ರವಿ ಫೈಟರ್ ರವಿ ಇಲ್ಲಿ ಆತ ರೌಡಿ ಶಿಟ್ರು ಅವು ಅಂತ ಏನೋ ಹೆಸರು ಹೇಳ್ಕೊಂಡು ಸೌಂಡ್ ಆಗಕ್ ಮುಂಚೆ ಅವ್ರ ಮೇಲೆ ಯಾವ್ದು ಕೇಸಿ ಅಂತ ಹೇಳಿದ್ರು ಅದರ ವಿಚಾರ ನಮ್ಗೆ ವಜಾ ಆಗಿದೆ ಅಯ್ಯು ಅಂತ ಬಟ್ ಅಲ್ಲೊಂದ್ ಸ್ವಲ್ಪ ಸೌಂಡ್ ಆಗಿದ್ರು ಫೈಟರ್ ರವಿ ಬಂದಿರೋದು ಸುರೇಶ್ ಗೌಡ್ರ್ ಸೋಲ್ಸಕ್ಕೆ ಅಂತ ಒಂದ್ ತಕ್ಷಣ ಮಾತಾಡ್ತಾರೆ ಆಮೇಲೆ ಯಾರು ಸೋಲ್ಸಕ್ಕೋ ಯಾರ್ ಗೆಲ್ಸಕ್ಕೋ ಹಾಳು ಮಾಡ್ಕೊಳ್ಳಲ್ಲ ಸೊ ಫೈಟರ್ ರವಿ ಕೂಡ ಚುನಾವಣೆಯಲ್ಲಿ ಫೈಟ್ ಇದೇ ಫಸ್ಟ್ ಟೈಮ್ ಎಸ್ ಬಿಜೆಪಿ ಸುಮ್ನೆ ಯಾರದೋ ಡಮೇಜಿಂಗ್ ಆಗ್ಬಿಟ್ಟು ಸುಮ್ಬಿಡ್ರೋ ಇದೇ ಫಸ್ಟ್ ಟೈಮ್ ಫೈಟರ್ ರವಿ ಕಾರಣಕ್ಕೆ ನಾಗಮಂಗಲದಲ್ಲಿ ಬಿಜೆಪಿ ಸೌಂಡ್ ಆಗ್ತಾ ಇದೆ ಸೌಂಡ್ ಆಗ್ತಾ ಇದೆ ಬಟ್ ಕರ್ನಾಟಕ ಟಿವಿ ಡಿಸೆಂಬರ್ ಮೆಗಾ ಸರ್ವೆ ಪ್ರಕಾರ ನಾಗಮಂಗಲದಲ್ಲಿ ಕೂದಲೆಳೆ ಅಂತರದಲ್ಲಿ ಕಾಂಗ್ರೆಸ್ ಮುನ್ನಡೆಯಿಂದ ಕಾಯ್ದುಕೊಂಡಿದೆ ಭಾರಿ ಅಂತರದಲ್ಲ ಸ್ವಲ್ಪ ಅಂತರ ಕೂದಲೆಳೆ ಯಂತ್ರ ನೂರ ಲೈಕ್ ಅಂದ್ರೆ ಟ್ರೆಂಡ್ ಸೆಟ್ಟಿಂಗ್ಸ್ ಯಾಕೆ ಈ ಮನಸ್ಥಿತಿ ಅಂತಂದ್ರೆ ಸುರೇಶ್ ಗೌಡ್ರ ಆಕ್ಟಿವಿಟೀಸ್ಗೂ ಚಿರಾಜಸ್ವಾಮಿ ಆಕ್ಟಿವಿಟೀಸ್ ಜೋಶ್ಕೋವೆಲ್ಲ ನೋಡ್ತಾ ಇದೆ ಒಂದೆಜ್ಜೆ ಚಿಲರಾಜಸ್ವಾಮಿ ಮುಂದೆ ನಂತರ ಎರಡನೇ ದಲ್ಲಿ ಶಿವರಾಮೇಗೌಡ್ರೆ ಸುರೇಶ್ ಗೌಡ್ರು ಸುರೇಶ್ ಗೌಡ್ರು ಯಾಕೆ ಇವತ್ ಸ್ಟಿಲ್ ಸ್ಟ್ರಾಂಗ್ ಅಂದ್ರೆ ಅದು ದೇವೇಗೌಡರು ಕುಮಾರಸ್ವಾಮಿ ಕಾರಣಕ್ಕೆ ಅದಕ್ಕೆ ಯಾವಾಗ್ಲೂ ಹೇಳೋದು ಶಿವರಾಮೇಗೌಡರು ನೀವಿಬ್ರು ಪಾರ್ಟಿ ಬಿಟ್ಬಿಟ್ ಬನ್ನಿ ಇಂಡಿಪೆಂಡೆಂಟ್ ಆಗಿ ಬನ್ನಿ ನೀವು ಗೆದ್ರೆ ನಾನು ತಲೆ ಕತ್ತರಿಸ್ಕೊಬಿಡ್ತೀನಿ ಚೇತನ ಮಾಡ್ಕೊತೀನಿ ಆ ಮಟ್ಟಿಗೆ ಕಾನ್ಫಿಡೆನ್ಸ್ ಯಾವುದೇ ಪಾರ್ಟಿ ನೆರಳಿಲ್ಲದೆ ಯಾವ್ದು ಲೀಡರ್ ಬಂದ್ ಪರ ಪ್ರಚಾರ ಮಾಡ್ತಾನೆ ಅಪ್ಪ ಮಕ್ಕಳಿಬ್ಬರ ಪ್ರಚಾರ ಮಾಡ್ತಾರೆ ಚಲರಾಯ ಸ್ವಾಮಿ ಕಾಂಗ್ರೆಸ್ ಅನ್ನೋ ಬಲ ಇದೆ ಕಾಂಗ್ರೆಸ್ ಒಂದಷ್ಟು ಓಟ ಚಲರಾಯಿ ಪರ ಸಿದ್ದರಾಮಯ್ಯ ಬರ್ತಾರೆ ಡಿ ಕೆ ಶಿವಕುಮಾರ್ ಬರ್ತಾರೆ ಸುರೇಶ್ ಗೌಡರಿಗೆ ದೇವೇಗೌಡರು ಬರ್ತಾರೆ ಕುಮಾರಸ್ವಾಮಿ ಬರ್ತಾರೆ ಜೆಡಿಎಸ್ ಓಟ್ ಇದೆ ಬಟ್ ಶಿವರಾಮೇಗೌಡರಿಗೆ ಒಂದೊಂದು ಓಟು ಅವ್ರದೇ ಸ್ಟ್ರೆಂತ್ ಅವ್ರೆ ಸ್ಟ್ರೆಂಥ ಸ್ಟ್ರೆಂತ್ ಬಟ್ ಚಲರಾಯಸ್ವಾಮಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇಲ್ಲಿ ಯಾವಾಗ ಏನ್ ಬೇಕಾರಾಗಬಹುದು ಇದು ನಾಗಮಂಗಲ ರಾಜಕಾರಣ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಕೆ ಪೇಟೆ ಎಸ್ ಕೆ ಆರ್ ಪೇಟೆಯಲ್ಲಿ ಜೆ ಡಿ ಎಸ್ ಇಂದ ಗೆದ್ದು ಬಿ ಜೆ ಪಿಗೋಗಿ ಮಂತ್ರಿ ಆಗಿರ್ತಕ್ಕಂಥ ಇದ್ದಾರೆ ಸೊ ಬಿ ಜೆ ಪಿಯಿಂದ ಅವರೇ ಟಿಕೆಟ್ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಜೆ ಡಿ ಎಸ್ ಇಂದ ಜಂಪ್ ಆಗಿ ಆಪರೇಷನ್ ಗಮಲಕ್ಕಾಗಿ ಮಿನಿ ಮಂತ್ರಿನೂ ಆದರು ಈಗಲೂ ಕೂಡ ಬಿ ಜೆ ಪಿಯಲ್ಲ ಇದ್ದಾರೆ ನೆಕ್ಸ್ಟ್ ಬಿ ಜೆ ಪಿಂದು ಟಿಕೆಟ್ ಪಡಿತಾರೆ ಸೊ ಬೇರೆ ಪಕ್ಷಕ್ಕೆ ಹೋಗ್ತಾರಾ ಅನ್ನೋ ಒಂದು ಚರ್ಚೆಗಳೆಲ್ಲ ಇತ್ತು ಬಟ್ ಅದೆಲ್ಲ ರೂಲ್ಡ್ ಔಟ್ ಈಗ ಸೊ ಸದ್ಯಕ್ಕೆ ಅವರು ಬಿ ಜೆ ಪಿಯ ಆಕಾಂಕ್ಷಿ ಟಿಕೆಟ್ ಅಭ್ಯರ್ಥಿ ಅವರೇ ಕ್ಯಾಂಡಿಡೇಟ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೆ ಪೇಟೆಯಿಂದ ಇನ್ನು ಇಂದ ವಿಜಯರಾಮೇಗೌಡ ಮತ್ತು ಕೆ ವಿ ಚಂದ್ರಶೇಖರ್ ಇಬ್ಬರು ಕೂಡ ಟಿಕೆಟ್ ಆಸ್ಪಿರೆಂಟ್ ಆಗಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಫೈನಲ್ ಆಗಿ ಅಂತ ಸೊ ಇಬ್ಬರು ಆಸ್ಪಿರೆಂಟ್ ನನಗೆ ಟಿಕೆಟ್ ಕೊಡಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ಸಿಂದ ಅಂತ ಕೆ ಆರ್ ಪೇಟೆಯಿಂದ ಇನ್ನು ಜೆಡಿಎಸ್ ಇಂದ ಎಚ್ ಟಿ ಮಂಜು ಈಗಾಗಲೇ ಅನೌನ್ಸ್ ಆಗಿದೆ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಮಂಜು ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಇದರ ಜೊತೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಚಂದನ್ ಗೌಡ ಒಂದು ಫುಲ್ಲು ರೌಂಡ್ ಹುಡಿಸಿದ್ದಾರೆ ಪೇಟೆಯಲ್ಲಿ ಎಲ್ಲ ಹಳ್ಳಿಗಳಿಗೆ ಹೋಗ್ಕೊಂಡು ಫುಲ್ಲು ನನ್ನ ಪಕ್ಷೇತರ ಅಭ್ಯರ್ಥಿ ನನಗೆ ಓಟ್ ಕೊಡಿ ಬೇರೆ ಯಾರು ಏನು ಮಾಡದಿರೋ ಕೆಲಸ ನಾನು ಮಾಡ್ತೀನಿ ಯಾರ ಮೇಲೆ ನಾನು ಆರೋಹ ಮಾಡಲ್ಲ ಬಟ್ ನನಗೆ ಓಟ್ ಕೊಡಿ ನಾನು ಕೆಲಸ ಮಾಡ್ತೀನಿ ಅಂತ ಚಂದನಗೌಡ ಗೌಡ ಈಗಾಗಲೇ ಪ್ರತಿಯೊಂದು ಹಳ್ಳಿಗೂ ಹೋಗ್ತಾ ಇದ್ದಾರೆ ಸೊ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಇದ್ದು ಚತುರ್ಸ್ಕೋನ ಸ್ಪರ್ಧೆ ಆಗುವಂಥ ಸಾಧ್ಯತೆಗಳೆಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ ಈಗ ಕೆಆರ್ ಪೇಟೆಯಲ್ಲಿ ನೋಡ್ತಾ ಇದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಲ್ಲಿ ಮೊದಲೇನು ಬಿ ಜೆ ಪಿಗಷ್ಟು ನೆಲೆ ಇರಲಿಲ್ಲ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ನಾರಾಯಣಗೌಡರು ಬಿ ಜೆ ಮೇಲೆ ಈಗ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಅನ್ನೋ ತ್ರಿಕೋನ ಸ್ಪರ್ಧೆ ಆಗಿದೆ ಈಗ ಚಂದನಗೌಡ ಕೂಡ ಅಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದ್ದಾರೆ ಸೊ ನಮ್ಮ ಕರ್ನಾಟಕ ಟಿ ವಿಯ ಡಿಸೆಂಬರ್ನ ಮೆಗಾ ಸರ್ವೆ ಪ್ರಕಾರ ಸದ್ಯಕ್ಕೆ ಈಗ ಎಚ್ ಟಿ ಮಂಜು ಜೆ ಡಿ ಎಸ್ಸಿಂದ ಏನು ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ ಜೆ ಡಿ ಎಸ್ ಪರವಾಗಿ ನಮ್ಮ ಸ್ವಲ್ಪ ಮುನ್ನಡೆ ಜೆ ಡಿ ಎಸ್ನ ಅಭ್ಯರ್ಥಿ ಎಚ್ ಟಿ ಮಂಜು ಈ ಕ್ಷಣಕ್ಕೆ ಡಿಸೆಂಬರ್ ಸರ್ವೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕೆಆರ್ ಪೇಟೆಯಲ್ಲಿ ಶಿವ ಕೆಆರ್ ಪೇಟೆ ವರ್ಸಸ್ ಫೈಟಾ ತ್ರಿಬಲ್ ತ್ರಿಕೋನ ಸ್ಪರ್ಧೆ ಆಗ್ತಾ ಇದೆಯಾ ಇಲ್ಲ ತೆರೆಸ್ಕೋನ ಸ್ಪರ್ಧೆ ಆಗೋಂತ ಚಾನ್ಸ್ ಇದೆಯಾ ಈಗ ಅನ್ಸುತ್ತೆ ಕೆಆರ್ ಪೇಟೆ ಕೆಆರ್ ಪೇಟೆ ಕಂಪ್ಲೀಟ್ಲಿ ಡಿಫರೆಂಟ್ ಕೆಆರ್ ಪೇಟೆಯಲ್ಲಿ ನಾರಾಯಣಗೌಡರು ಬಿ ಎಸ್ ಪಿ ಯಿಂದ ಸ್ಪರ್ಧೆ ಮಾಡ್ತಾರೆ ಹತ್ತು ಸಾವಿರ ಸೋಲ್ತಾರೆ ನೆಕ್ಸ್ಟ್ ಚುನಾವಣೆಯಲ್ಲಿ ಅಲ್ಲಿ ಏನಾಗ್ಬಿಡುತ್ತೆ ಆಲಿ ಏನು ಬಿಜೆಪಿ ಜೆಡಿಎಸ್ ನಾಯಕರು ಪೇಟೆ ಕೃಷ್ಣ ಅವ್ರಿಗೆ ಟಿಕೆಟ್ ಮಿಸ್ ಮಾಡಿ ನಾರಾಯಣಗೌಡರು ಕೊಡ್ತಾರೆ ಅವತ್ತು ನಾರಾಯಣಗೌಡರು ಚುನಾವಣೆ ನೆಲ್ತಾರೆ ನಾರಾಯಣಗೌಡರ್ ಐವತ್ತಾರು ಸಾವಿರ ಓಟ್ ತಗೊಂಡ್ರೆ ಕೆ ಬಿ ಚಂದ್ರಶೇಖರ ನಲವತ್ತೆರಡು ಸಾವಿರ ಕಾಂಗ್ರೆಸ್ ಇಂಡಿಪೆಂಡೆಂಟ್ ಆಗಿ ಕೆಆರ್ ಪೇಟೆ ಕೃಷ್ಣ ಮೂವತ್ತೇಳ ಸಾವಿರ ಓಟ್ ಆರ್ ಕೆಆರ್ಪೇಟೆಲಿ ಹಿಂದೆ ಕೂಡ ಬಿಜೆಪಿ ಸಾವಿರ ಮೂವತ್ ಸಾವಿರ ಓಟ್ ದಾಟಿದೆ ನಾರಾಯಣಗೌಡ್ರ ಬಂದ ಮೇಲೆ ಬಿಜೆಪಿ ಬಲ ಬಂತು ಅಂತ ಗೆಲ್ತು ಅಷ್ಟೇ ಅದು ಗೆಲ್ವ ನಾನಾ ಕಾರಣಗಳು ಆ ವಿಜೇಂದ್ರೋಟದ ಮೇಲೆ ಕೂತ್ಕೊಂಡಂತ ಡಾಕ್ಟರ್ ಅಶ್ವತ್ ನಾರಾಯಣ ಎಲ್ಲ ಬೇರೆ ಬೇರೆ ಕಥೆಗಳಿತ್ತು ಬಟ್ ಇಲ್ಲಿ ಪ್ರಕಾಶ್ ಕೂಡ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿ ಎರಡ್ ಸಾವಿರದ ಎಂಟರಲ್ಲಿ ಇಪ್ಪತ್ತೆರಡು ಸಾವಿರ ಓಟ್ ತಗೊಂಡಿದ್ರು ಇದು ಕಂಪ್ಲೀಟ್ಲಿ ಇಲ್ಲಿ ಯಾರು ಇಲ್ಲಿ ಪಾಳೆಗಾರ ರಾಜಕೀಯ ಅಂತ ಯಾರೋ ಸಾಧ್ಯ ಆಗಿಲ್ಲ ಕೆಆರ್ ಕೆ ಕೆಆರ್ ಪೇಟೆಯಲ್ಲಿ ಕೆ ಆರ್ ಪೇಟೆಲ್ ಯಾರು ಪಾಳೆಗಾರ ಇದ್ರೆ ಜನ ಜನ ಯಾವನ್ ಬೇಕಾದ್ರೂ ಪಲ್ಟಿ ಕೆ ಕೆಆರ್ ಪೇಟೆ ಜನ ಎರಡನೇ ವಿಚಾರ ಜೆಡಿಎಸ್ ಇಂದ ಈಗಾಗಲೇ ಎಚ್ ಡಿ ಮಂಜು ಅನೌನ್ಸ್ ಆಗಿದೆ ಬಿಜೆಪಿಯಲ್ಲೇ ಇದ್ದರೆ ಗೌಡ್ರ ಕನೆಕ್ಟ್ ಹಿಂಗ ಹೇಳ್ತಾ ಇದೀರಿ ಅಂತ ಹೋಗ್ಬಿಡಿ ಕಾಂಗ್ರೆಸ್ ಅವ್ರಿಗೆ ಯಾರಿಗೆ ಫೋನ್ ಮಾಡೋದು ನಾರಾಯಣಗೌಡ್ರೆ ಬರ್ತರಿಸ ನಾರಾಯಣಗೌಡ್ರೆ ಅಂತ ಬರ್ಬೋದೇನಂತ ಇನ್ನು ಹೋಗಿಲ್ವ ಗೌಡರು ಬಿಜೆಪಿ ಕಾಂಗ್ರೆಸ್ ಇಂದ ವಿಜಯರಾಮೇಗೌಡರು ರಾಮೇಗೌಡರು ಕೆ ಬಿ ಚಂದ್ರಶೇಖರ್ ಇನ್ನು ಮಂಜು ಕೊಟ್ಟ ಮೇಲೆ ದೇವರಾಜು ಅನೋಸಾದ ದಿನ ದೇವರಾಜು ಒಂದಷ್ಟು ಲಾಯರ್ ಹೋಗ್ಬಿಟ್ಟು ಬಿಡದಿಗೆ ಹೋಗಿದ್ರು ಬಸ್ ಸಂತೋಷ್ ಬಸ್ ಕೃಷ್ಣೇಗೌಡರು ರಾಜ ದಿನೇಶ್ ಒಂದಷ್ಟು ಜನ ಇಲ್ಲ ಇದಾರೆ ಕುದಿತಾರೆ ಒಂದಷ್ಟು ಜನ ಅಡ್ಜಸ್ಟ್ ಆಗ್ತಾರೆ ಒಂದಷ್ಟು ಜನ ಅಡ್ಜಸ್ಟ್ ಆಗುತ್ತೆ ಬೇರೆ ಕಡೆ ಹೋಗ್ತಾರೆ ಆಮೇಲೆ ನಮ್ಮ ಕರ್ನಾಟಕ ಟಿವಿ ಎಕ್ಸ್ ಎಂಪ್ಲಾಯ್ ಜೊತೆಗೆ ಯೂಟ್ಯೂಬರ್ ಈಗ ಕನ್ನಡ ಯೂಟ್ಯೂಬರ್ ನ್ಯೂಜಿಲೆಂಡ್ ಚಂದನ್ ಗೌಡ ಕೂಡ ಕೂತಿದ್ದಾರೆ ಟ್ರೆಂಡ್ ಸೆಟ್ ಮಾಡ್ತಾ ಇದ್ದಾರೆ ಯಾಕೆ ಈ ಪದೇ ಪದೇ ಹೇಳ್ತೀನಿ ಅಂತಂದ್ರೆ ರಾಜಕಾರಣದಲ್ಲಿ ಯಾರ ಯಾರ ಮನೆ ಸೊತ್ತೇನಲ್ಲ ಯಾರು ಏನ್ ಬೇಕಾದ್ರೂ ಆಗ್ಬಹುದು ಆಮೇಲೆ ಇಲ್ಲಿ ಮಂಜು ಟಿಕೆಟ್ ಕೊಟ್ಟರೆ ಸ್ವಲ್ಪ ಸ್ಟ್ರಾಂಗ್ ಅಂತಿದೆ ಇಲ್ಲ ಬಟ್ ಉಳಿದೋರ್ಗ ಅದು ಅಸಮಾಧಾನ ಇದೆ ಅವರೆಲ್ಲರೂ ಅದನ್ನ ತಣಿಸಿಕೊಂಡು ಜೆಡಿಎಸ್ ಮಾಡಿದ್ರೆ ಜೆಡಿಎಸ್ ಅನುಕೂಲ ಆಗುತ್ತೆ ಆ ಅಸಮಾಧಾನ ತಣಿಯದೆ ಇನ್ನು ಕೂಡ ದೊಡ್ಡ ಮಟ್ಟಕ್ಕೆ ನಾವ್ ಆಗದೇ ಇಲ್ಲ ಗುರು ನಾನು ನಿಲ್ತೀನಿ ನಾನ್ ಪಾರ್ಟಿ ಚೇಂಜ್ ಮಾಡ್ತೀನಿ ಯಾರು ಯಾಕಂದ್ರೆ ಪೇಟೆಯಲ್ಲಿ ಅಲ್ಲೇ ಬಿ ಫಾರ್ಮ್ ಸಿ ಫಾರ್ಮ್ ಗಳೆಲ್ಲ ಆಗ್ಬಿಟ್ಟಿದೆ ದೇವರಾಜ್ ಅವ್ರಿಗೆ ಅವಕಾಶ ಯಾಕೆ ಕೊಟ್ಟಿದ್ರೆ ಒಂದಷ್ಟ ಪ್ರಶ್ನೆ ಮಾಡ್ತಾರೆ ಸಂತೋಷ್ ಇವ್ರಲ್ಲ ಜೋರಾಗ್ ಮತ್ತೆ ಲಾಸ್ಟ್ ಮಿನಿಟ್ ಅಲ್ಲಿ ಗೆದ್ರು ಎದ್ರು ಒಂದಕ್ಷಣ ಅಸಮಾಧಾನ ಇದೆ ಜೆಡಿಎಸ್ ಅಲ್ಲಿ ಇಲ್ಲ ಅಂತಲ್ಲ ಬಟ್ ಕಾಂಗ್ರೆಸ್ ಅಲ್ಲಿ ಕೆ ಬಿ ಚಂದ್ರಶೇಖರ ವಿಜಯರಾಮೇಗೌಡ್ರ ಅಂತ ಗೊತ್ತಿಲ್ಲ ಇನ್ನೊಬ್ಬರ ಕುರುಬ ಕಮ್ಯುನಿ ಅವರು ಕೂಡ ಒಬ್ಬರು ಯಾರು ಆಫೀಸರ್ ಅವ್ರದ್ದು ನನ್ಗೆ ಎಂತ ಇದ್ ನಾರಾಯಣ್ ಗೌಡ್ರು ಫಿಕ್ಸ್ ಬಟ್ ಗ್ರೌಂಡ್ ಅಲ್ಲಿ ನೆಗೆಟಿವ್ ಇದೆ ನಾರಾಯಣಗೌಡರು ಹೇಳುದೆಲ್ಲ ಸ್ವಲ್ಪ ಮಾಡೋರು ಇನ್ನೆಲ್ಲ ಮಾಡಲಿಲ್ಲ ಅನ್ನೋದು ಒಂದು ಆಕ್ರೋಶ ಇದೆ ಗ್ರೌಂಡ್ ನೆಗೆಟಿವ್ ಇದೆ ನಾರಾಯಣಗೌಡರಿಗೆ ಕಳೆದ ಎರಡು ಸರ್ವೆಲ್ ಕೂಡ ನಾರಾಯಣಗೌಡ ಮುನ್ನಡೆ ಇತ್ತು ಜೆಡಿಎಸ್ ಟಿಕೆಟ್ ಅನೌನ್ಸ್ ಆಗಿದೆ ಎಚ್ ಟಿ ಮಂಜು ಮಂಜು ಅಸಮಾಧಾನ ಇದ್ರು ಕೂಡ ತಡಿಸುವಂತ ಕೆಪಾಸಿಟಿ ಜೆಡಿಎಸ್ ನಾಯಕರಿಗೆ ಇದೆ ರೇವಣ್ಣ ಅವರು ಕಡಿಮೆ ಮಾಡ್ತಾರೆ ಕುಮಾರ ಮಾಡ್ತಾರೆ ಹಿಂಗಿದೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಘೋಷಣೆ ಆದ್ಮೇಲೆ ಚಿತ್ರಣ ಗೊತ್ತಾಗುತ್ತೆ ಬಟ್ ಇವತ್ಗೇನು ಏನು ಶಿವ ಇವತ್ತಿನ ಕತೆ ಹೇಳಿ ಅಂತ ಬಟ್ ಇವತ್ತಿಗೆ ಜೆಡಿಎಸ್ ಎಚ್ ಟಿ ಮಂಜು ಅನ್ನೋ ಕಾರಣಕ್ಕಲ್ಲ ಜೆಡಿಎಸ್ ಅನ್ನೋ ಕಾರಣಕ್ಕೆ ಜೆಡಿಎಸ್ ಅನೌನ್ಸ್ ಆದ್ಮೇಲೂ ಕೂಡ ಅದು ಓವರ್ ಆಲ್ ಸ್ಫೋಟ ಆಗಿಲ್ಲಲ್ಲ ಆ ಕಾರಣಕ್ಕೆ ಲೈಕ್ ಸ್ವಲ್ಪ ಇದಾರೆ ಏನ್ ಮಾಡ್ತಾರೆ ಅಂತ ಹೆಜ್ಜೆ ನೋಡ್ಬೇಕು ಅವ್ರ ಯಾರೋ ರೋಬೋಟ್ ಕಡೆ ಸೇರ್ಕೊಂಡ್ರೆ ಬೇರೆ ಕತೆ ಇರೋದು ಆಮೇಲೆ ಗ್ರೌಂಡ್ ಒಂದಷ್ಟು ಚೇಂಜಸ್ ಇರೋ ಕಾರಣ ಇಲ್ಲಿ ಜೆಡಿಎಸ್ ಅಲ್ಪ ಮನ್ನಣೆಯನ್ನು ಕಾಯ್ದುಕೊಂಡಿದೆ ಟ್ರೆಂಡ್ ಜನವರಿಗೆ ಬರೆಯಾಗಬಹುದು ಫೆಬ್ರವರಿ ಬರೆಯಾಗಬಹುದು ಮಾರ್ಚ್ ಆಗ್ಬಹುದು ಜನ ರಿಸಲ್ಟ್ ಕೊಡೋ ಟೈಮ್ ಮತ್ತೊಂದಾಗಬಹುದು ಸದ್ಯಕ್ಕೆ ಕೆಆರ್ ಪೇಟೆಯಲ್ಲಿ ಜೆಡಿಎಸ್ ಮನ್ನಣೆಯನ್ನು ಕಾಯ್ದುಕೊಂಡಿದೆ ನಮ್ಮ ಕರ್ನಾಟಕ ಟಿವಿಯ ಡಿಸೆಂಬರ್ ಮೆಗಾ ಸರ್ವೆ ಪ್ರಕಾರ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸೊನ್ನೆ ಕಾಂಗ್ರೆಸ್ ಮೂರು ಜೆ ಡಿ ಎಸ್ ನಾಲ್ಕು ಅದರ್ ಸೊನ್ನೆ ಇದು ಡಿಸೆಂಬರ್ ತಿಂಗಳ ಟ್ರೆಂಡು